ಮನುಕುಲದ ಆದಿಯಿಂದಲೂ ಸೌಹಾರ್ದಯುತ ಬಾಳ್ವೆಗೆ ತಳಹದಿಯಾಗಿದೆ ಸಹಕಾರಿ ತತ್ವ. ಆರ್ಥಿಕ ಅಭಿವೃದ್ಧಿಗೆ ಸಹಕಾರವೇ ಹೆಬ್ಬಾಗಿಲು ಎಂದಿದ್ದರು ಗಾಂಧೀಜಿ. ಇಂತಹ ಸಹಕಾರಿ ತತ್ವವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿ ಆ ಮೂಲಕ ಕರ್ನಾಟಕದ ಸೌಹಾರ್ದ ಸಹಕಾರಿ ಸಂಸ್ಥೆಗಳ ಬೆಳವಣಿಗೆಗೆ ಒಂದು ಪೂರಕ ವಾತಾವರಣ ನಿರ್ಮಿಸಿದ ಕೀರ್ತಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ್ದು. ಭವ್ಯ ಭಾರತದಲ್ಲಿ ಸಹಕಾರಿ ತತ್ವ ಬೆಳೆದು ಬಂದ ಪರಿ ಅನನ್ಯ. ಕ್ರಿಸ್ತಶಕ 1ನೇ ಶತಮಾನದ ಅವಧಿಯಲ್ಲಿ ಶಾತವಾಹನರು ಸಹಕಾರ ಜೀವನ ಪದ್ಧತಿಯನ್ನು ಅಳವಡಿಸಿಕೊಂಡಿರುವುದಕ್ಕೆ ಪುರಾವೆಗಳಿವೆ. ಮಹಾನ್ ಅರ್ಥಶಾಸ್ತ್ರಜ್ಞ ಚಾಣಕ್ಯ ನ್ಯಾಯ ಪರಿಪಾಲನೆಯ ಕ್ಷೇತ್ರದಲ್ಲೂ ಕೂಡ ಸಹಕಾರಿ ತತ್ವದ ಅವಶ್ಯಕತೆಯನ್ನು ಎತ್ತಿ ಹಿಡಿದಿದ್ದಾರೆ. 1844ರಲ್ಲಿ ಗ್ರೇಟ್ ಬ್ರಿಟನ್ನಲ್ಲಿ ನೇಕಾರರು ಆರಂಭಿಸಿದ ರಾಕ್ಡೇಲ್ ಸೊಸೈಟಿ ಆಫ್ ಈಕ್ವಿಟಬಲ್ ಪಯನೀರ್ಸ್ ಯಾವುದೇ ಸಹಕಾರಿ ಕಾಯ್ದೆಯಡಿ ರಚಿತಗೊಂಡ ವಿಶ್ವದ ಪ್ರಪ್ರಥಮ ಸಹಕಾರಿಯಾಗಿದೆ. 1904 ಮಾರ್ಚ್ 25ರಂದು ಜಾರಿಗೆ ಬಂದ ದಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟೀಸ್ ಆಕ್ಟ್ 1904 ಭಾರತದ ಮೊದಲ ಸಹಕಾರಿ ಕಾಯ್ದೆ. ಈಗಿನ ಗದಗ ಜಿಲ್ಲೆಯ ಕಣಗಿನಹಾಳ ಗ್ರಾಮದಲ್ಲಿ ಶ್ರೀ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲರು ಮೇ 8, 1905ರಂದು 12 ಜನ ಸದಸ್ಯರೊಂದಿಗೆ ಆರಂಭಿಸಿದ ಕೃಷಿ ಪತ್ತಿನ ಸಹಕಾರ ಸಂಘವು ಈ ಕಾಯ್ದೆಯ ಅಡಿ ರಚಿತಗೊಂಡ ರಾಜ್ಯದ ಮೊದಲ ಸಹಕಾರ ಸಂಘವಾಗಿದೆ. ಈ ಕಾಯ್ದೆಯು ಕೇವಲ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗಾಗಿತ್ತು. ಹಾಗಾಗಿ 1912ರಲ್ಲಿ ಇತರ ಚಟುವಟಿಕೆಗಳನ್ನೂ ನಡೆಸಲು ಅನುವು ಮಾಡಿಕೊಡುವ ದಿ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1912 ಜಾರಿಗೆ ಬಂದಿತು. 1919ರ ನಂತರ ಪ್ರಾಂತೀಯ ಸರ್ಕಾರಗಳು ಸಹಕಾರ ಕಾಯ್ದೆಗಳನ್ನು ರೂಪಿಸುವಾಗ 1912ರ ಕಾಯ್ದೆಯೇ ಅವುಗಳಿಗೆ ಮಾದರಿಯಾಗಿತ್ತು. ದಿನ ಕಳೆದಂತೆ ಸಹಕಾರಿ ರಂಗಕ್ಕೆ ವಿವಿಧ ಆಯಾಮಗಳು ಸೇರ್ಪಡೆಯಾಗಿ ಹೊಸದೊಂದು ಶಕೆಯ ಆರಂಭವಾಯಿತು. ಸ್ವಾತಂತ್ರ್ಯಾನಂತರ ವಿವಿಧ ರಾಜ್ಯ ಸರ್ಕಾರಗಳು ತಮ್ಮದೇ ಆದ ಸಹಕಾರಿ ಕಾಯ್ದೆಯನ್ನು ಮತ್ತು ಕೇಂದ್ರ ಸರ್ಕಾರವು ಬಹುರಾಜ್ಯ ಸಹಕಾರಿ ಕಾಯ್ದೆಯನ್ನು ಜಾರಿಗೆ ತಂದವು. ಗ್ರಾಮಕ್ಕೊಂದು ಪಂಚಾಯತ್, ಗ್ರಾಮಕ್ಕೊಂದು ಶಾಲೆ, ಹಾಗೆಯೇ ಗ್ರಾಮಕ್ಕೊಂದು ಸಹಕಾರಿ ಸಂಘ, ಇವು ಸಮುದಾಯ ಅಭಿವೃದ್ಧಿಯ ಮೂರು ಆಧಾರ ಸ್ತಂಭಗಳು ಎಂದೇ ಕರೆಯಲ್ಪಟ್ಟವು. 1950ರಿಂದ ಆರಂಭವಾದ ದಶಕದಲ್ಲಿ ಸಹಕಾರಿ ರಂಗದಲ್ಲಿ ಸರ್ಕಾರಗಳ ಸಹಭಾಗಿತ್ವದ ಕೊರತೆಯಿದೆ ಎಂಬ ಭಾವನೆ ಸಹಕಾರಿ ಕ್ಷೇತ್ರದಲ್ಲಿ ಮೂಡಿತು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಹಕಾರಿ ಕ್ಷೇತ್ರದಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಷೇರು, ಸಬ್ಸಿಡಿ, ಅನುದಾನ ಮತ್ತಿತರ ರೂಪದಲ್ಲಿ ತೊಡಗಿಸಿದವು. ಆದರೂ ಸಹಕಾರಿ ರಂಗ ನಿರೀಕ್ಷಿತ ಯಶಸ್ಸು ಸಾಧಿಸಲಿಲ್ಲ. ಈ ಸ್ಥಿತಿ 2-3 ದಶಕಗಳವರೆಗೆ ಮುಂದುವರಿಯಿತು. ಇದನ್ನು ಗಮನಿಸಿದ ಕೇಂದ್ರ ಸರ್ಕಾರ ಶ್ರೀ ಅರ್ಧನಾರೀಶ್ವರನ್ ಅವರ ಅಧ್ಯಕ್ಷತೆಯಲ್ಲಿ ಅಧ್ಯಯನ ಸಮಿತಿಯೊಂದನ್ನು ರಚಿಸಿತು. ಈ ಸಮಿತಿಯು 1987ರಲ್ಲಿ ವರದಿ ನೀಡಿ ಸರ್ಕಾರಗಳ ತೀವ್ರ ಹಸ್ತಕ್ಷೇಪದಿಂದಾಗಿಯೇ ದೇಶದಲ್ಲಿ ಸಹಕಾರಿ ಚಳುವಳಿ ವಿಫಲವಾಗಿದೆ ಎಂದು ಹೇಳಿತು. ಮಿತಿಮೀರಿದ ಪಕ್ಷ ರಾಜಕೀಯವು ಸಹಕಾರಿ ಕ್ಷೇತ್ರದ ಬೆಳವಣಿಗೆಗೆ ತೊಡಕಾಯಿತು ಎಂಬುದು ಕೂಡ ಅಷ್ಟೇ ನಿಜ. ಸಮಾಜದ ಪ್ರಗತಿಗೆ ಸಹಕಾರಿ ರಂಗದ ಅವಶ್ಯಕತೆಯನ್ನು ಗುರುತಿಸಿದ ಕೇಂದ್ರ ಯೋಜನಾ ಆಯೋಗ ಸರ್ಕಾರದ ಹಸ್ತಕ್ಷೇಪ ತಡೆಯಬಲ್ಲ ಮಾದರಿ ಸಹಕಾರಿ ಕಾಯ್ದೆಯನ್ನು ರೂಪಿಸಲು ಶ್ರೀ ಚೌಧರಿ ಬ್ರಹ್ಮಪ್ರಕಾಶರ ನೇತೃತ್ವದಲ್ಲಿ ಇನ್ನೊಂದು ಸಮಿತಿಯನ್ನು ನೇಮಿಸಿತು. ಈ ಸಮಿತಿ ವಿವಿಧ ರಾಜ್ಯಗಳ ಸಹಕಾರಿ ಕಾಯ್ದೆಗಳ ಬಗ್ಗೆ ವಿವರವಾಗಿ ಅಧ್ಯಯನ ನಡೆಸಿ ಒಂದು ಮಾದರಿ ಕಾಯ್ದೆಯನ್ನು 1991ರಲ್ಲಿ ರೂಪಿಸಿತು. ಈ ಮಾದರಿ ಸಹಕಾರಿ ಕಾಯ್ದೆಯನ್ನು ಅಳವಡಿಸಿಕೊಳ್ಳಲು ಕೇಂದ್ರ ಸರ್ಕಾರವು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಸಲಹೆ ನೀಡಿತು. ಕರ್ನಾಟಕದಲ್ಲಿ 1997ರಲ್ಲೇ ಮಾದರಿ ಪರ್ಯಾಯ ಸಹಕಾರಿ ಕಾಯ್ದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಲಾಯಿತು. ಈ ಕಾಯ್ದೆಯ ಜಾರಿಗೆ ಆಗ್ರಹಪಡಿಸಿ ನ್ಯಾಯಮೂರ್ತಿ ರಾಮಾ ಜೋಯಿಸ್ ನೇತೃತ್ವದ
ಸೌಹಾರ್ದ ಸಂವರ್ಧನ ಸಮಿತಿಯು ಅಸ್ತಿತ್ವಕ್ಕೆ ಬಂದಿತು. ಸಹಕಾರ ಭಾರತಿ ಕರ್ನಾಟಕ ಮತ್ತು ಸಂವರ್ಧನ ಸಮಿತಿಯ ಪ್ರಯತ್ನದ ಫಲವಾಗಿ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997 ವಿಧಾನಮಂಡಲದಲ್ಲಿ ಅನುಮೋದನೆಗೊಂಡು ಮಾನ್ಯ ರಾಷ್ಟ್ರಪತಿಗಳವರ ಅಂಕಿತದೊಂದಿಗೆ ಜನವರಿ 2001 ಜಾರಿಗೆ ಬಂದಿತು. ಈ ಕಾಯ್ದೆಗನುಗುಣವಾಗಿ ಸ್ಥಾಪಿತಗೊಂಡ ಸಂಸ್ಥೆಯೇ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ, ಅದುವೇ ಸಂಯುಕ್ತ ಸಹಕಾರಿ. ಜವಾಬ್ದಾರಿಯುತ ಸದಸ್ಯ, ಸ್ವಯಂ ನಿಯಂತ್ರಣ, ಪ್ರಗತಿಪರ ಕಾರ್ಯಕ್ರಮಗಳು, ಇವು ಸೌಹಾರ್ದ ಸಹಕಾರಿಗಳ ಮೂಲಮಂತ್ರ. ಇಂತಹ ಸೌಹಾರ್ದ ಸಹಕಾರಿಗಳ ಮೇಲ್ವಿಚಾರಣೆ, ಅಗತ್ಯ ಪ್ರೇರೇಪಣೆ ಮತ್ತು ಅಭಿವೃದ್ಧಿಯ ಜವಾಬ್ದಾರಿಯನ್ನು ಚುನಾಯಿತ ಮಂಡಳಿಯೇ ನಿರ್ವಹಿಸುವ ದೇಶದ ಏಕೈಕ ಶಾಸನಬದ್ಧ ಸಂಸ್ಥೆ ಸಂಯುಕ್ತ ಸಹಕಾರಿ. ಮೊದಲನೆಯ ಬಾರಿ ಸಹಕಾರಿಗಳನ್ನ ನಿಯಂತ್ರಿಸುವ ಹೊಣೆಗಾರಿಕೆನ ನಮಗೆ ಬಿಡಲಾಗಿತ್ತು. ಹಿಂದೆ ಎಲ್ಲ ಅದನ್ನು ರಿಜಿಸ್ಟರ್ ಮಾಡ್ತಿದ್ರು, ಈಗ ನಾವೇ ಮಾಡಬೇಕಾಗಿತ್ತು. ಆದ್ದರಿಂದ ಒಂದೆಡೆ ಸಹಕಾರಿಯಾಗಿ ಅವರೊಂದಿಗೆ ಬಾಂಧವ್ಯ, ಅವರ ಜೊತೆಗೆ ನಿಂತುಕೊಳ್ಳುವಂಥ ಸಹಕಾರಿಯಾಗಿ ನೆರವು, ಇನ್ನೊಂದೆಡೆ ಅದರ ನಿಯಂತ್ರಕರಾಗಿ ನಿಯಂತ್ರಣ ಮಾಡುವ ಕೆಲಸ, ಈ ಎರಡರ ಯಶಸ್ವಿ ನಿರ್ವಹಣೆ ನಿಜಕ್ಕೂ ಒಂದು ಸವಾಲಾಗಿತ್ತು. ನಮ್ಮ ಸರ್ಕಾರಗಳು ಕೂಡ ಸಹಕಾರಿ ಸಂಸ್ಥೆಗಳ ಮೇಲೆ ನಿಯಂತ್ರಣಾಧಿಕಾರವನ್ನು ಹೊಂದಿದ್ದರಿಂದ, ಸೌಹಾರ್ದ ಕಾಯ್ದೆಯಡಿಯಲ್ಲಿ ಬಂದಾಗ ನಿಯಂತ್ರಣ ಇರೋದಿಲ್ಲ ಅನ್ನುವ ಭಾವನೆ ಇದ್ದಿದ್ದರಿಂದ, ನೇರವಾಗಿ ಹೇಳೋದಂದರೆ ಸಹಕಾರಿ ಇಲಾಖೆ ಇದಕ್ಕೆ ಸೂಕ್ತವಾದ ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ಆದರೆ ಇದು ಅದುಮಿಟ್ಟಿರುವಂಥ ಒಂದು ಶಕ್ತಿ. ಸಂಯುಕ್ತ ಸಹಕಾರಿಯ ಅಧ್ಯಕ್ಷರುಗಳಾಗಿದ್ದ ಶ್ರೀ ಮನೋಹರ ಮಸ್ಕಿ, ಶ್ರೀ ವಿಶ್ವನಾಥ ಹಿರೇಮಠ, ಶ್ರೀ ಎಸ್ಆರ್ ಸತೀಶ್ ಚಂದ್ರ ಮತ್ತು ಪ್ರಸಕ್ತ ಅಧ್ಯಕ್ಷರಾಗಿರುವ ಶ್ರೀ ಗುರುನಾಥ ಜಾಂತೀಕರ್ ಅವರು ಸೌಹಾರ್ದ ಸಹಕಾರಿಗಳ ಸಮರ್ಪಕ ಕಾರ್ಯನಿರ್ವಹಣೆಗಾಗಿ ಆಧುನಿಕ ತಂತ್ರಜ್ಞಾನಗಳ ಬಳಕೆಯೊಂದಿಗೆ ಕ್ಷಿಪ್ರ ಮತ್ತು ದೋಷರಹಿತ ವ್ಯವಹಾರ ಹಾಗೂ ಇತರೆ ಅನೇಕ ಕ್ರಿಯಾತ್ಮಕ ಕಾರ್ಯಗಳಿಗೆ ಕಾರಣೀಕರ್ತರಾಗಿದ್ದಾರೆ. ಪ್ರಥಮ ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರೂ ಸೇರಿದಂತೆ ಈವರೆಗೆ 40 ಹೆಚ್ಚಿನ ಸಹಕಾರಿ ಧುರೀಣರು ಸಂಯುಕ್ತ ಸಹಕಾರಿಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಂಯುಕ್ತ ಸಹಕಾರಿಯ ಬೆಳವಣಿಗೆಯಲ್ಲಿ ಸಮರ್ಪಿತ ಸಿಬ್ಬಂದಿಗಳ ಕೊಡುಗೆಯೂ ಅನನ್ಯ. 10 ಹೆಚ್ಚಿನ ಕಾಲಾವಧಿಯಿಂದ ಅಸ್ತಿತ್ವದಲ್ಲಿರುವ ಸಂಯುಕ್ತ ಸಹಕಾರಿಯಲ್ಲಿ ಈವರೆಗೆ ಪತ್ತಿನ ಸಹಕಾರಿಗಳು, ಪಟ್ಟಣ ಸಹಕಾರಿ ಬ್ಯಾಂಕುಗಳು, ವಿವಿಧೋದ್ದೇಶ ಸಹಕಾರಿಗಳು, ಸ್ವಸಹಾಯ ಸಹಕಾರಿಗಳು, ಗೃಹ ನಿರ್ಮಾಣ ಸಹಕಾರಿಗಳು, ಗ್ರಾಹಕರ ಸಹಕಾರಿಗಳು, ಶೈಕ್ಷಣಿಕ ಸಹಕಾರಿಗಳು, ಹೀಗೆ ವಿವಿಧ ರಂಗಗಳ 3,300 ಅಧಿಕ ಸಹಕಾರಿಗಳು ಸದಸ್ಯರಾಗಿದ್ದು, ಅವುಗಳಲ್ಲಿ 80% ಸಹಕಾರಿಗಳು ಹೊಸದಾಗಿ ಸೌಹಾರ್ದ ಕಾಯ್ದೆಯಡಿಯಲ್ಲಿಯೇ ನೋಂದಣಿಯಾಗಿದ್ದರೆ, ಉಳಿದವು ಹಳೆಯ ಕಾಯ್ದೆಯಿಂದ ಪರಿವರ್ತಿತಗೊಂಡು ಯಶಸ್ವಿಯಾಗಿ ಮುನ್ನಡೆಯುತ್ತಿವೆ. ಸೌಹಾರ್ದ ಸಹಕಾರಿಗಳಾಗುತ್ತಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿರುವುದು ಸೌಹಾರ್ದ ಕಾಯ್ದೆಯ ವೈಶಿಷ್ಟ್ಯಕ್ಕೆ ಒಂದು ಪುರಾವೆಯಾಗಿದೆ. ಒಂದು ಹಂತದಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಸ್ವಾತಂತ್ರ್ಯ ಬೇಕು, ಹೆಚ್ಚಿನದಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಆ ಸಂಸ್ಥೆಗಳದ್ದೇ ಆಗಬೇಕು ಅನ್ನುವಂಥ ರೀತಿಯೊಳಗೆ ಈ ಒಂದು ನಮ್ಮ ಟ್ರೆಡಿಷ್ನಲ್ ಕೋಆಪ್ರೇಟಿವ್ ಆ್ಯಕ್ಟ್ ಏನಿತ್ತು ಅದಕ್ಕೆ ಪರ್ಯಾಯವಾಗಿ ನಮ್ಮ ಕರ್ನಾಟಕದಲ್ಲಿ ಸೌಹಾರ್ದ ಕಾನೂನನ್ನು ತರುವಂಥ ದೊಡ್ಡ ಪ್ರಯತ್ನ ಆಯಿತು. ಆ ಪ್ರಯತ್ನದಲ್ಲಿ ಕರ್ನಾಟಕ ಯಶಸ್ವಿನೇ ಆಯಿತು. ಹೊಸ ಪೀಳಿಗೆ ಸಹಕಾರ ಕ್ಷೇತ್ರದ ಬಗ್ಗೆ ಹೆಚ್ಚು ಗಮನ ಕೊಡುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಯಾರು ನಮ್ಮ ಟ್ರೆಡಿಷ್ನಲ್ ಕೋಆಪ್ರೇಟಿವ್ ಆ್ಯಕ್ಟ್ನ ಹಲವಾರು ಸರ್ಕಾರದ ನಿಯಂತ್ರಣದ ಕಾರಣ ದೂರದಲ್ಲಿದ್ದರೋ ಅವರು ಇವತ್ತು ಈ ಸೌಹಾರ್ದ ಕಾನೂನು ಬಂದಮೇಲೆ ಹೆಚ್ಚೆಚ್ಚು ಪಾಲ್ಗೊಂಡಿದ್ದಾರೆ. ಉತ್ತರದಾಯಿತ್ವ ಸಂಪೂರ್ಣ ಸಹಕಾರಿಗಳದೇ ಆಗತ್ತೆ. ಆದ್ದರಿಂದ ಸಹಕಾರಿ ಸಂಸ್ಥೆಗಳು ಯಾವ ಇವತ್ತು ಸೌಹಾರ್ದ ಕಾನೂನಿನ ಅಡಿಯಲ್ಲಿದ್ದಾವೆ ಅವರಿಗೆ ಜವಾಬ್ದಾರಿ 2 ಆ ಎಚ್ಚರಿಕೆಯ ನಡೆ ನಮ್ದಾಗಬೇಕು. This was the Cooperative Societies Act and this was the Karnataka Sauhardha Act. As you can see, there is some difference between the two. The beauty of the Karnataka Sauhardha Act for me was its simplicity. There was also a promise that we would be autonomous. After conversion, I must say, those promises were failed.
and I've been very happy with the Karnataka Sauhartha Act. Also, the administration of the Act through the Karnataka Sauhartha Federation and the government. This is a very important and significant step towards the modernization of legislation in our country. ಸೌಹಾರ್ದ ಸಹಕಾರಿ ಕಾಯ್ದೆಯ ಅನ್ವಯ ಸಹಕಾರಿಗಳಿಗೆ ಹೆಚ್ಚು ವ್ಯಾವಹಾರಿಕ ಸ್ವಾತಂತ್ರ್ಯ ನೀಡುವುದರ ಜೊತೆಯಲ್ಲಿ ಸಹಕಾರಿಗಳನ್ನು ಶಿಸ್ತುಬದ್ಧ ಸ್ವಯಂ ಆಡಳಿತಕ್ಕೆ ಒಳಪಡಿಸುವ ನಿಟ್ಟಿನಲ್ಲಿ ಸಂಯುಕ್ತ ಸಹಕಾರಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದೆ. ಮಾದರಿ ಉಪವಿಧಿಗಳ ರಚನೆ, ಆರ್ಥಿಕ ಸಬಲತೆಯ ಮಾನದಂಡಗಳನ್ನು ರೂಪಿಸುವುದು, ಸಹಕಾರಿಗಳ ಪರಿವೀಕ್ಷಣೆ, ಮಾದರಿ ನಡತೆ ಸಂಹಿತೆಯನ್ನು ರೂಪಿಸುವುದು, ಹೊಸ ರೂಪದ ಸಹಕಾರಿ ಉದ್ದಿಮೆಗಳಿಗೆ ಉತ್ತೇಜನ, ಸದಸ್ಯ ಸಹಕಾರಿಗಳ ಪರವಾಗಿ ವ್ಯವಹಾರ ಮತ್ತು ಸೇವೆಗಳ ಕೈಗೊಳ್ಳುವಿಕೆ, ಸಹಕಾರಿಗಳ ಚುನಾವಣೆ, ಸಾಮಾನ್ಯ ಸಭೆ ಮತ್ತು ಲೆಕ್ಕ ಪರಿಶೋಧನೆ ನಿಗದಿತ ಸಮಯದಲ್ಲಿ ಮಾಡಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಕಾಯ್ದೆ ಹಾಗೂ ಉಪವಿಧಿಗಳನ್ನು ಉಲ್ಲಂಘಿಸಿದಲ್ಲಿ ಸದಸ್ಯ ಸಹಕಾರಿಯ ಮಂಡಳಿಯ ರದ್ದತಿಯೂ ಸೇರಿದಂತೆ ಅಗತ್ಯ ಕ್ರಮ ಕೈಗೊಳ್ಳುವುದು. ಹೀಗೆ ರಾಜ್ಯದ ಸೌಹಾರ್ದ ಸಹಕಾರಿ ಕ್ಷೇತ್ರದ ಸಾರಥ್ಯವನ್ನು ವಹಿಸಿರುವ ಸಂಯುಕ್ತ ಸಹಕಾರಿಯು ಅವಶ್ಯಕವೆನಿಸುವ ಎಲ್ಲಾ ಕಾನೂನುಬದ್ಧ ಹಾಗೂ ಪ್ರಗತಿಪರ ಕಾರ್ಯಗಳನ್ನು ನಿರ್ವಹಿಸುತ್ತಿದೆ. ರಾಷ್ಟ್ರದಲ್ಲಿಯೇ ಪ್ರಪ್ರಥಮವಾಗಿ ಸಹಕಾರಿ ಕ್ಷೇತ್ರದ ಮೂಲಕ ಇ ಸ್ಟ್ಯಾಂಪಿಂಗ್ ವ್ಯವಹಾರ ನಡೆಸಲು ಅನುವು ಮಾಡಿಕೊಟ್ಟಿರುವ ಹೆಗ್ಗಳಿಕೆ ಸಂಯುಕ್ತ ಸಹಕಾರಿಯದ್ದು. ನಾವು ನೇರವಾಗಿ ಗ್ರಾಹಕರಿಗೆ ಬೇಕಾಗಿರೋ ಯೋಜನೆಗಳನ್ನು ರೂಪಿಸೋದ್ರ ಮೂಲಕ ನಾವು ಅತ್ಯಂತ ಜನಪ್ರಿಯವಾಗಿ ನಮ್ಮ ಸಹಕಾರಿ ಸಂಸ್ಥೆಗಳನ್ನ ಇವತ್ತು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಹೊಸ ಹೊಸ ಬದಲಾವಣೆಗಳು ಇವತ್ತು ನಮ್ಮ ಕ್ಷೇತ್ರದೊಳಗಡೆ ಏನು ಬರ್ತಾ ಆ ಎಲ್ಲ ಬದಲಾವಣೆಗಳನ್ನ ನಮಗೆ ಅಗತ್ಯ ಇಲ್ಲಂದರೂ ಸಹಿತ ಅಳವಡಿಸ್ಕೊಳ್ಬೇಕು. ಯಾಕಂದರೆ ಅದರ ಮುಂದಿನ ಬದಲಾವಣೆ ಏನು ಬರುತ್ತೆ, ಅದರ ಮುಂದಿನ ಇನ್ನೋವೇಷನ್ ಇದೆ, ಅದಕ್ಕೆ ಹೋಗಬೇಕಾದ್ರೆ ಈ ಬದಲಾವಣೆಗಳನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿರ್ಬೇಕು. ಇಲ್ಲಾಂದ್ರೆ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಆ ದೃಷ್ಟಿಯಿಂದ ಎಲ್ಲ ಸಹಕಾರಿ ಸಂಸ್ಥೆಗಳು ತಾಂತ್ರಿಕವಾಗಿ ಬೆಳಿಬೇಕು. ಸಂಯುಕ್ತ ಸಹಕಾರಿ ತನ್ನದೇ ಆದ ವೆಬ್ಸೈಟ್ ಜಾಲತಾಣ ಹೊಂದಿದ್ದು, ಇದು ಸೌಹಾರ್ದ ಸಹಕಾರಿ ಕ್ಷೇತ್ರದ ಪೂರ್ಣ ವಿವರಗಳ ತಾಣವಾಗಿದೆ. ಸೌಹಾರ್ದ ಕ್ಷೇತ್ರದ ಮುಖವಾಣಿಯಾಗಿರುವ ಸ್ವಾಭಿಮಾನಿ ಸಹಕಾರಿ ಮಾಸಪತ್ರಿಕೆಯ ಮೂಲಕ ರಾಜ್ಯದ ಎಲ್ಲಾ ಸೌಹಾರ್ದ ಸಹಕಾರಿಗಳು ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ವಿವಿಧ ರಾಜ್ಯಗಳಲ್ಲಿ ಸಹಕಾರಿ ಕ್ಷೇತ್ರಗಳ ಬೆಳವಣಿಗೆಯ ಬಗ್ಗೆ ಮಾಹಿತಿಗಳನ್ನು ಪಡೆಯುತ್ತಿವೆ. ಸೌಹಾರ್ದ ಸಹಕಾರಿಗಳ ಚಟುವಟಿಕೆಗಳನ್ನು ಪ್ರಚಾರ ಮಾಡುವುದರ ಜೊತೆಯಲ್ಲೇ ಸಂಯುಕ್ತ ಸಹಕಾರಿಯ ಮಾರ್ಗದರ್ಶನಗಳನ್ನು, ಸಹಕಾರಿ ಇಲಾಖೆಯ ಮಹತ್ವದ ಸುತ್ತೋಲೆ ಹಾಗೂ ಸೂಚನೆಗಳನ್ನು ಸ್ವಾಭಿಮಾನಿ ಸಹಕಾರಿಯಲ್ಲಿ ಪ್ರಕಟಿಸಲಾಗುತ್ತದೆ. ಕರ್ನಾಟಕ ಸೌಹಾರ್ದ ಸಹಕಾರ ಕಾಯ್ದೆ, ನಿಯಮಗಳ ಪುಸ್ತಕ, ಸೌಹಾರ್ದ ಪತ್ತಿನ ಮಾದರಿ ಉಪವಿಧಿ, ನೂತನ ಸಹಕಾರಿಗಳಿಗೆ ಮಾರ್ಗದರ್ಶಿ ಪುಸ್ತಕ, ಸಹಕಾರಿ ಮಾಹಿತಿ ಕೈಪಿಡಿ, ಮುಖ್ಯ ಕಾರ್ಯನಿರ್ವಾಹಕರ ಕೈಪಿಡಿ, ಸಾಲ ಮತ್ತು ಠೇವಣಿಗಳ ನಿಯಮಾವಳಿಗಳ ಪುಸ್ತಕ, ಸಿಬ್ಬಂದಿ ಸೇವಾ ನಿಯಮಗಳ ಕೈಪಿಡಿ, ಇ ಸ್ಟ್ಯಾಂಪಿಂಗ್ ಮಾಹಿತಿ ಕೈಪಿಡಿ, ಸಹಕಾರಿಗಳಿಗೆ ಅನ್ವಯಿಸುವ ತೆರಿಗೆಗಳು, ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ನ್ಯಾಯಾಲಯದ ತೀರ್ಪುಗಳ ಸಾರಾಂಶ, ಉಚ್ಚ ನ್ಯಾಯಾಲಯದ ತೀರ್ಪುಗಳ ಪುಸ್ತಕಗಳನ್ನು ಮತ್ತು ವಿಶಿಷ್ಟ ಸಹಕಾರಿ ಕೈಪಿಡಿಯನ್ನು ಪ್ರಕಟಿಸಲಾಗಿದೆ. ಕ್ಷಿಪ್ರ ವ್ಯವಹಾರ ಮತ್ತು ಸರಳ ಸೇವೆಗಾಗಿ ಹೊಸ ಸಲಕರಣೆಗಳ ಬಳಕೆ, ಸುರಕ್ಷತೆ ಹೆಚ್ಚಿಸಲು ಅವಶ್ಯ ವ್ಯವಸ್ಥೆಗಳ ಜೋಡಣೆ ಸೇರಿದಂತೆ ಹಲವು ತಾಂತ್ರಿಕ ವ್ಯವಸ್ಥೆಗಳನ್ನು ತಮ್ಮ ಕಾರ್ಯನಿರ್ವಹಣೆಯಲ್ಲಿ ಅಳವಡಿಸಿಕೊಳ್ಳಲು ಸದಸ್ಯ ಸಹಕಾರಿಗಳಿಗೆ ಅಗತ್ಯ ಮಾಹಿತಿ, ಅವಶ್ಯಕ ತರಬೇತಿಗಳನ್ನು ನೀಡುತ್ತಿದೆ ಸಂಯುಕ್ತ ಸಹಕಾರಿ. ಸದಸ್ಯ ಸಹಕಾರಿಗಳ ಆದ್ಯತೆಗಳಿಗೆ ತಕ್ಕಂತೆ ಅಗತ್ಯವಿರುವೆಡೆ ಸಮಾಲೋಚನಾ ಸಭೆಗಳು, ಅವಲೋಕನಾ ಸಭೆಗಳು, ವಿಶೇಷ ತರಬೇತಿ ಕಾರ್ಯಕ್ರಮಗಳು ಸೌಹಾರ್ದ ಸಹಕಾರಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವಾರ್ಷಿಕ ಸಭೆಗಳು ಹಾಗೂ ಪಟ್ಟಣ ಸಹಕಾರ ಬ್ಯಾಂಕುಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಾಹಕರು, ಸಿಬ್ಬಂದಿಗಳಿಗಾಗಿ ಪ್ರತ್ಯೇಕ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಯುವ ಜನತೆಯನ್ನು ಸಹಕಾರ ಕ್ಷೇತ್ರದತ್ತ ಸೆಳೆಯಲು ವಿವಿಧ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳಲ್ಲಿ ಯುವ ಸಂವಾದ ಕಾರ್ಯಕ್ರಮಗಳನ್ನು ಹಾಗೂ ಸನ್ನದು ಲೆಕ್ಕ ಪರಿಶೋಧಕರಿಗೆ ಕಾರ್ಯಾಗಾರಗಳನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳುತ್ತಿದ್ದು, ತನ್ಮೂಲಕ ಸಹಕಾರಿ ಕ್ಷೇತ್ರದ ವಿಶ್ವಾಸಾರ್ಹತೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಲ್ಲಿ ಸಂಯುಕ್ತ ಸಹಕಾರಿ ಕಾರ್ಯಪ್ರವೃತ್ತವಾಗಿದೆ.
ಸಂಯುಕ್ತ ಸಹಕಾರಿಯ ಸದಸ್ಯ ಸಹಕಾರಿಗಳಲ್ಲಿ ಅನೇಕರು ವಿನೂತನವಾಗಿ ಕಾರ್ಯನಿರ್ವಹಿಸಿ ಉಳಿದವರಿಗೆ ಮಾದರಿಯಾಗಿದ್ದಾರೆ. ಉದಾಹರಣೆಗೆ ಶ್ರೀ ಅರಿಹಂತ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ಬೋರಗಾಮ ಚಿಕ್ಕೋಡಿ. ಅಚ್ಚುಕಟ್ಟಾದ ಹಣಕಾಸು ವ್ಯವಸ್ಥೆ, ಸುವ್ಯವಸ್ಥಿತ ಗ್ರಾಹಕ ಸೇವೆಯನ್ನು ಒದಗಿಸುತ್ತಿರುವ ಅರಿಹಂತ ಸೌಹಾರ್ದ ಸಹಕಾರಿ ಅತಿ ಸಾಮಾನ್ಯ ಜನರಿಗೂ ಅವಶ್ಯಕ ಆರ್ಥಿಕ ವ್ಯವಹಾರಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ಹಿರೇಕೆರೂರ ತಾಲೂಕು ವಿದ್ಯಾವರ್ಧಕ ಸೌಹಾರ್ದ ಸಹಕಾರಿ ನಿಯಮಿತ ಹಿರೇಕೆರೂರ. ಹಿರೇಕೆರೂರಿನಲ್ಲಿ ಎಲ್ಕೆಜಿಯಿಂದ ಹಿಡಿದು ಕಾಲೇಜಿನವರೆಗೆ ಸುವ್ಯವಸ್ಥಿತ ಸಂಸ್ಥೆಗಳನ್ನು ನಿರ್ಮಿಸಿರುವ ವಿದ್ಯಾವರ್ಧಕ ಸೌಹಾರ್ದ ಸಹಕಾರಿ, ಪ್ರಾಥಮಿಕ ಹಾಗೂ ಪ್ರೌಢ ಶಾಲಾ ಶಿಕ್ಷಕ ತರಬೇತಿ ಕಾಲೇಜುಗಳನ್ನು ಕೂಡ ನಡೆಸುತ್ತಿದೆ. ಸ್ಪೈಸ್ ರೂಟ್ ಸೌಹಾರ್ದ ಸಹಕಾರಿ ನಿಯಮಿತ ಶಿರಸಿ. ಸ್ಥಳೀಯ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಇದನ್ನು ಆರಂಭಿಸಲಾಗಿದೆ. 6 ತಿಂಗಳುಗಳಷ್ಟು ಕಾಲ ಹೆಚ್ಚಾಗಿ ವಿದೇಶಿ ದಂಪತಿಗಳಿಗೆ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಲಾಗುತ್ತದೆ. ಪ್ರವಾಸಿಗರಿಗೆ ಭಾರತೀಯ ಆಹಾರ ಮತ್ತು ಸಂಸ್ಕೃತಿಯ ಪರಿಚಯ ಮಾಡಿಸುವುದು ಇಲ್ಲಿನ ಮತ್ತೊಂದು ವಿಶೇಷ. ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆ ನೌಕರರ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ ತುಮಕೂರು. ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ 130 ಶಾಲಾ ಕಾಲೇಜುಗಳ ನೌಕರರ ಶ್ರೇಯೋಭಿವೃದ್ಧಿಗಾಗಿ ಕಟಿಬದ್ಧವಾಗಿ ಎಲ್ಲಾ ವರ್ಗದ ನೌಕರರಿಗೆ ಅಗತ್ಯ ಸಂದರ್ಭೋಚಿತ ಸಾಲವನ್ನು ನೀಡುತ್ತಿರುವ ಹಿರಿಮೆ ಈ ಸಹಕಾರಿಯದ್ದು. ಕದಂಬ ಮಾರ್ಕೆಟಿಂಗ್ ಸೌಹಾರ್ದ ಸಹಕಾರಿ ನಿಯಮಿತ ಶಿರಸಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೇನುತುಪ್ಪದಿಂದ ಹಿಡಿದು ಹಪ್ಪಳ ಮುರುಗಲು ಹಣ್ಣುಗಳವರೆಗೆ ಸ್ಥಳೀಯ ಉತ್ಪನ್ನಗಳನ್ನು ಪ್ರೋತ್ಸಾಹಿಸಿ ರೈತರಿಗೆ ಅತ್ಯಾಧುನಿಕ ಮಟ್ಟದ ಮಾರುಕಟ್ಟೆ ವ್ಯವಸ್ಥೆಯನ್ನು ಒದಗಿಸಿದ ಕೀರ್ತಿಗೆ ಭಾಜನವಾಗಿದೆ. ಸುವಿಧ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತ ಸಾಗರ. ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಿರುವ ಗ್ರಾಮೀಣ ಭಾಗದ ಸಹಕಾರಿ ಕ್ಷೇತ್ರದ ಮೊದಲ ಸೂಪರ್ ಮಾರ್ಕೆಟ್ ಇದು. ಸ್ವಾದ್ ಫಾಸ್ಟ್ ಫುಡ್ ಇಲ್ಲಿನ ಮತ್ತೊಂದು ಆಕರ್ಷಣೆ. ಹಂಸ ಚೈತನ್ಯ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ಉಡುಪಿ. ಹಂಸ ಚೈತನ್ಯದ ಯಶಸ್ಸಿನ ಮೂಲ ವಲಸೆ ಕಾರ್ಮಿಕರಿಗೆ ನೀಡಿರುವ ಸೋಲಾರ್ ವಿದ್ಯುತ್ಗಾಗಿ ಸಾಲ. ವಿದ್ಯುತ್ ಸೌಲಭ್ಯ ವಂಚಿತ ವಲಸೆ ಕಾರ್ಮಿಕರಿಗೆ ಸಾಲವನ್ನು ನೀಡಲಾಗಿದ್ದು, ವಾರಕ್ಕೊಮ್ಮೆ ಕಾರ್ಮಿಕರ ಮನೆ ಬಾಗಿಲಿಗೆ ಸಾಗಿ 100% ಸಾಲ ಮರುಪಾವತಿ ಪಡೆದಿರುವುದು ಗಮನಾರ್ಹ. ಶ್ರೀ ಜ್ಯೋತಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತ ಯಕ್ಸಂಬ ಚಿಕ್ಕೋಡಿ. ಜ್ಯೋತಿ ಬಜಾರ್ ಎಂದೇ ಕರೆಯಲ್ಪಡುವ ಶ್ರೀ ಜ್ಯೋತಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತ ಕಡಿಮೆ ಬೆಲೆಗೆ ಉತ್ತಮ ಗುಣಮಟ್ಟದ ಅವಶ್ಯ ವಸ್ತುಗಳನ್ನು ಜನರಿಗೆ ಒದಗಿಸುತ್ತಿದೆ. ಈ ಮೂಲಕ ಯಕ್ಸಂಬಾದ ಪ್ರತಿಷ್ಠಿತ ಸಹಕಾರಿಯಾಗಿ ಹೊರಹೊಮ್ಮಿದೆ ಜ್ಯೋತಿ ಸೌಹಾರ್ದ ಸಹಕಾರಿ. ಇವು ಬರೀ ಉದಾಹರಣೆಗಳಷ್ಟೇ. ಇಂತಹ ನೂರಾರು ನವನವೀನ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಸೌಹಾರ್ದ ಸಹಕಾರಿಗಳಿಗೆ ಪ್ರೇರಣ ಸ್ರೋತವಾಗಿದೆ ಸಂಯುಕ್ತ ಸಹಕಾರಿ. ನಾವು ಯಾವ ಭಾಗದಿಂದ ಬೆಳೆದು ಬಂದಿದ್ದೇವೆ, ಯಾವ ಭಾಗದಲ್ಲಿ ನಾವು ಒಂದು ಸೇವೆಯನ್ನು ಅರ್ಪಣೆ ಮಾಡ್ತಾ ಇದ್ದೇವೆ, ಅದು ಅದೇ ಗ್ರಾಮೀಣ ಭಾಗದಲ್ಲಿ ನಮ್ಮ ಇದ್ದ ಮುಖ್ಯ ಆಫೀಸ್ ಇರಬೇಕು, ಹೆಡ್ ಆಫೀಸ್ ಉದ್ದೇಶ ಮಾಡಿಕೊಂಡು ಈ ಭವ್ಯವಾದಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದೆವು. ಸಾಧಾರಣ 2002 ನಾವು ಓಲ್ಡ್ ಆ್ಯಕ್ಟ್ನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೆವು. ನಾವು ಒಂದು ಒಳ್ಳೆಯ ಆಡಳಿತವನ್ನು ತಮಗೆ ಕೊಡಬೇಕು, ಈ ದೃಷ್ಟಿಕೋನದಿಂದ ನಾವು ಈ ಪರಿವರ್ತನೆ ಆಗಿ ಸೌಹಾರ್ದಕ್ಕೆ ಹೋದೆ. ಸೌಹಾರ್ದ ಸಹಕಾರಿ ಕಾಯ್ದೆಯು ಜಾರಿಗೆ ಬಂದ ನಂತರ ಮಹಿಳೆಯರ ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಕೊಳ್ಳುವುದು ಹೆಚ್ಚಿನ ರೀತಿಯಲ್ಲಿ ಈಗ ನಾವು ಕಾಣ್ತಾ ಇದ್ದೇವೆ. ಈ ಸೌಹಾರ್ದ ಬಂದಾಗಿಂದ ಎಷ್ಟು ಜನ ಸೊಸೈಟಿ ಹುಟ್ಟಾಗ್ತಿದ್ರು ಗೊತ್ತಾ? ಒಂದು ಸೊಸೈಟಿ ಹುಟ್ಟಾಕಿ ಅದರಲ್ಲಿ ನಾವು ಒಂದು ಡೈರೆಕ್ಟರ್ ಇದ್ದೀವಿ, 4 ಮೆಂಬರ್ ಮಾಡಿದ್ದೀವಿ ಅಂದರೆ ಆ ಗೌರವನೇ ಬೇರೆ ಇರ್ತದೆ. ಆ ಕಾನ್ಸೆಪ್ಟ್ ಈ ಸೌಹಾರ್ದದಿಂದ ತುಂಬ ಜಾಸ್ತಿ ಆಗಿದೆ. ಸೌಹಾರ್ದ ಕಾಯ್ದೆ ಒಂದು ಸ್ವಾಭಿಮಾನಿ ಕಾಯ್ದೆ, ಆದ್ದರಿಂದ ಇಲ್ಲಿ ಸ್ವಯಂ ಆಡಳಿತ ಸ್ವಯಂ ನಿಯಂತ್ರಣ ಇರೋದ್ರಿಂದ ಹೆಚ್ಚು ಯುವಜನತೆ ಸಹಕಾರಿ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಹೊಸ ಹೊಸ ರೀತಿಯ ಸೌಹಾರ್ದಗಳನ್ನು ಪ್ರಾರಂಭ ಮಾಡುವಂಥ ಒಂದು ಯತ್ನ ಇಲ್ಲಿ ವಿಶೇಷವಾಗಿ ನಡೀತಾ ಇದೆ ರಾಜ್ಯದಲ್ಲಿ. ಯಾವ ಒಂದು ಅಸಂಘಟಿತವಾದ ವ್ಯಾಪಾರ ಉದ್ಯಮದಲ್ಲಿರ್ತಕ್ಕಂಥ ಬೀದಿ ಬದಿ ತರಕಾರಿ ಮಾಡೋರು ಇರ್ಬೋದು, ವಿಳ್ಯದೆಲೆ ಮಾರೋರು ಇರ್ಬೋದು, ಹೂ ಮಾರೋರು ಇರ್ಬೋದು, ಬೀದಿ ಬದಿಯಲ್ಲಿ ತಿಂಡಿ ತಿನಿಸುಗಳು ಮಾಡುವಂಥವ್ರು ಇರ್ಬೋದು, ಪಾನಿಪುರಿ ಮಾರುವಂಥವ್ರು ಇರ್ಬೋದು, ಮತ್ತು
ಸಣ್ಣ ಸಣ್ಣದಲ್ಲಿ ದ್ವಿಚಕ್ರ ವಾಹನ ರಿಪೇರಿ ಮಾಡುವಂಥವ್ರು, ಆಟೋ ರಿಕ್ಷಾ ವಾಹನ ರಿಪೇರಿ ಮಾಡುವಂಥವ್ರು, ಸೈಕಲ್ ರಿಪೇರಿ ಮಾಡುವಂಥವ್ರು ಅಂಥವ್ರು ತುಂಬ ಜನ ಇದ್ದಾರೆ. ಅವ್ರಿಗೆ ಸಣ್ಣ ಸಣ್ಣ ಬಂಡವಾಳ ಬೇಕಾಗಿರುತ್ತೆ. ಅವರೆಲ್ಲರೂ ಒಗ್ಗೂಡಿ ಒಂದು ಸೌಹಾರ್ದವನ್ನು ಪ್ರಾರಂಭ ಮಾಡೋಕ್ಕೆ ಬಂದರೆ ನಾವು ಪೂರ್ತಿ ನಿಮ್ಗೆ ಸಹಕಾರ ಕೊಡ್ತೀವಿ, ತಾವು ಮುಂಚೂಣಿಗೆ ಬನ್ನಿ ಅಂತ ಸಹಕಾರಗಳನ್ನ ಹುಟ್ಟಾಕೋಣ. ಅದ್ರ ಮುಖಾಂತರ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳನ್ನ ಬಗೆಹರಿಸಿದ ವ್ಯಾಪಾರದಲ್ಲೂ ಕೂಡ ತಮ್ಮನ್ನು ಜೋಡಿಸೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ನಮ್ಮ ತಮ್ಮನ್ನೆಲ್ಲರೂ ಈ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ನಾನು ಕಳಕಳಿ ಮನವಿ ಮಾಡ್ತಾ ಇದ್ದೀನಿ. ಸೌಹಾರ್ದ ಸಹಕಾರಿಗಳ ವಿಶೇಷತೆಗಳು ಹಲವು. ಸರ್ಕಾರದ ಆರ್ಥಿಕ ನೆರವು ಪಡೆಯದೆ ತಮ್ಮ ಸದಸ್ಯರ ಹಣದಿಂದಲೇ ಸಹಕಾರಿಗಳು ಕಾರ್ಯನಿರ್ವಹಿಸುತ್ತವೆ. ಸೌಹಾರ್ದ ಸಹಕಾರಿಗಳ ಲೆಕ್ಕ ಪರಿಶೋಧನೆಯನ್ನು ವೃತ್ತಿನಿರತ ಲೆಕ್ಕ ಪರಿಶೋಧಕರು ಮಾತ್ರ ಮಾಡುತ್ತಾರೆ. ಅವರು ಸಹಕಾರಿಯ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸುವುದು ಮತ್ತು ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುವುದು ಕಡ್ಡಾಯ. ಸೌಹಾರ್ದ ಸಹಕಾರಿಗಳ ಸದಸ್ಯರು ತಮ್ಮ ಸಂಸ್ಥೆಯಲ್ಲಿ ಕನಿಷ್ಠ ವ್ಯವಹಾರ ಮಾಡುವುದು ಕಡ್ಡಾಯ ಮತ್ತು ಸಾಮಾನ್ಯ ಸಭೆಗಳಿಗೆ ಹಾಜರಾಗುವುದು ಅವಶ್ಯಕ. ಸಹಕಾರಿಯ ಸಂಪೂರ್ಣ ಒಡೆತನ, ನಿರ್ವಹಣೆ ಹಾಗೂ ನಿಯಂತ್ರಣ ಸದಸ್ಯರದ್ದಾಗಿದ್ದು ಸಹಕಾರಿಗಳಿಗೆ ಹೆಚ್ಚು ಜವಾಬ್ದಾರಿ, ಹೆಚ್ಚಿನ ವ್ಯವಹಾರಿಕ ಸ್ವಾತಂತ್ರ್ಯ ಹಾಗೂ ಆರ್ಥಿಕ ಉದ್ದಿಮೆಯ ಸ್ಥಾನ ನೀಡಲಾಗಿದೆ. ಸಹಕಾರಿಯ ಸಿಬ್ಬಂದಿಯ ನೇಮಕಾತಿ, ವೇತನ ಶ್ರೇಣಿ ನಿರ್ಧಾರ, ಬಡ್ತಿ ಇತ್ಯಾದಿಗಳಿಗೆ ಸಹಕಾರಿಗಳ ನಿರ್ಣಯವೇ ಅಂತಿಮವಾಗಿದೆ. ಸೌಹಾರ್ದ ಸಹಕಾರಿಯ ತತ್ವವನ್ನು ಎಲ್ಲ ಸಹಕಾರ ಸಂಘಗಳು ಅಳವಡಿಸಿ ಅದನ್ನು ಜಾರಿಗೆ ತರುವುದರ ಮೂಲಕ ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಈ ನಮ್ಮ ರಾಜ್ಯದಲ್ಲಿ ಸೌಹಾರ್ದ ಸಹಕಾರ ಏನು ಫೆಡರೇಷನ್ ಇದೆ, ಅವರು ಸಹ ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರು ಎಲ್ಲ ತಮ್ಮ ಸಂಸ್ಥೆಗಳು ನಿರ್ದಿಷ್ಟ ಅವಧಿ ಒಳಗಡೆ ಚುನಾವಣೆ ನಡೆಸೋದು, ಸಾಮಾನ್ಯ ಸಭೆಗಳನ್ನು ನಡೆಸೋದು ಮತ್ತು ತಮ್ಮ ಚಟುವಟಿಕೆಗಳು ಚೆನ್ನಾಗಿ ನಡೆಸುವ ಏನು ಮೇಲ್ವಿಚಾರಣೆ ಇದೆ ಅದು ಸೌಹಾರ್ದ ಸಹಕಾರ ಫೆಡರೇಷನ್ ಭಾಳ ಚೆನ್ನಾಗಿ ನಮ್ಮಲ್ಲಿ ಮಾಡ್ತಾ ಇದೆ. ಜೊತೆಗೆ ಅವರು ಬಹಳಷ್ಟು ಹೊಸ ಹೊಸ ಪತ್ರಿಕೆಗಳು, ಪಬ್ಲಿಕೇಷನ್ಸು, ಆಮೇಲೆ ಕಾನೂನು, ಅದನ್ನು ಕೇಸ್ ಲಾಸ್, ಆ ಪುಸ್ತಕಗಳ ಮೂಲಕ ಅದನ್ನು ತಂದು ಸಾರ್ವಜನಿಕರಿಗೆ ಹಾಗೂ ತಮ್ಮ ಸದಸ್ಯರಿಗೆ ಒದಗಿಸ್ತಾ ಇರೋದು ಒಂದು ಸಂತೋಷದ ಸಂಗತಿ. ಇನ್ನು ಹೆಚ್ಚು ಸಂಸ್ಥೆಗಳು ಈ ಅಂಬ್ರೆಲಾದಲ್ಲಿ ಬರಲಿ ಮತ್ತು ಈ ಸ್ವಾಯತ್ತತೆ ಹೆಚ್ಚಿನ ಸಂಸ್ಥೆಗಳಿಗೆ ಸಿಗುವ ದೃಷ್ಟಿಯಲ್ಲಿ ಅವರು ಕೆಲಸ ಮಾಡೋದು ಉತ್ತಮ. ಮುಖ್ಯವಾಗಿ ಮಹಿಳೆಯರಿಗೆ ಹಾಗೂ ಯುವಕರಿಗೆ ಒಳ್ಳೆಯ ತರಬೇತಿ ಕಾರ್ಯಕ್ರಮಗಳನ್ನು ಇವರು ಕೊಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಈ ಶಾಸನಬದ್ಧ ಕಾರ್ಯದಲ್ಲಿ ಹಲವು ಬದಲಾವಣೆಗಳನ್ನು ಮಾಡಬೇಕಾಗ್ಬೋದು. ಅಂತಹ ಸಂದರ್ಭಗಳಲ್ಲಿ ಈಗ ಬದಲಾವಣೆಗಳನ್ನು ಸರ್ಕಾರಕ್ಕೆ ಯಾವ ಬದಲಾವಣೆಗಳನ್ನು ತರಬೇಕು ಅನ್ನೋದನ್ನು ಗಮನ ತರುವುದನ್ನು ಈ ಒಂದು ಸಂಸ್ಥೆಯ ಮುಖ್ಯ ಒಂದು ಗುರಿ ಆಗಿರಬೇಕಾಗುತ್ತೆ. ಶೇಕಡ 80% ಸೌಹಾರ್ದ ಸಹಕಾರಿಗಳು ಲಾಭ ಗಳಿಸುತ್ತಿರುವುದು ಸೌಹಾರ್ದ ಕಾಯ್ದೆಯ ಯಶೋಗಾಥೆಯಾಗಿದೆ. ಸೌಹಾರ್ದ ಕಾಯ್ದೆಯ ಸಹಕಾರಿಗಳಲ್ಲಿ ನಿಗದಿತ ಸಮಯದಲ್ಲಿ ಲೆಕ್ಕ ಪರಿಶೋಧನೆ ನಡೆಯುತ್ತಿರುವುದು ಸ್ವಯಂ ನಿಯಂತ್ರಣದಿಂದ ಶಿಸ್ತುಬದ್ಧ ವ್ಯವಹಾರ ಸಾಧ್ಯ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಹೊಸದಾಗಿ ನೋಂದಣಿಯಾಗುತ್ತಿರುವ ಶೇಕಡ 90%ಕ್ಕೂ ಹೆಚ್ಚಿನ ಸಹಕಾರಿಗಳು ಸೌಹಾರ್ದ ಕಾಯ್ದೆಯನ್ನೇ ಆಯ್ಕೆ ಮಾಡಿಕೊಳ್ಳುತ್ತಿರುವುದು ಗಮನಾರ್ಹ ಸಂಗತಿ. ಹಳೆಯ ಕಾಯ್ದೆಯಿಂದ ಸೌಹಾರ್ದ ಕಾಯ್ದೆಗೆ ಪರಿವರ್ತನೆಗೊಳ್ಳುವ ಸಹಕಾರಿಗಳಿಗೆ ಅಗತ್ಯ ಮಾರ್ಗದರ್ಶನ ಮತ್ತು ತರಬೇತಿ ನೀಡುವಲ್ಲಿ ಸಂಯುಕ್ತ ಸಹಕಾರಿ ಕಾರ್ಯನಿರತವಾಗಿದೆ. ಸೌಹಾರ್ದ ಕಾಯ್ದೆಯಡಿಯಲ್ಲಿ ನಾಮನಿರ್ದೇಶನದ ಅವಕಾಶ ಇಲ್ಲದಿರುವುದರಿಂದ ಪಕ್ಷಪ್ರೇರಿತ ಹಸ್ತಕ್ಷೇಪಗಳನ್ನು ನಿಯಂತ್ರಿಸಿ ರಾಜಕೀಯೇತರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡಿರುವುದು ಸೌಹಾರ್ದ ಕಾಯ್ದೆಯ ವಿಶೇಷತೆಯಾಗಿದೆ. Self regulation is the best form of regulation. I am very happy to note that at least one state in India, Karnataka, already doing this in terms of creating self regulatory mechanism in which cooperative institution themselves will elect a body which will regulate all the institutions that really function in that institution. For example, Karnataka is one good example that this self regulatory body could actually supersede one cooperative bank when they were not following the norms. And that is what we need to do. ನನ್ನ ಪ್ರಕಾರ ಇದೇ ರೀತಿಯಾದ 59 ಕೂಡ ಇರಬೇಕು. ಆ ಇನ್ನೊಂದು ಆಕ್ಟ್ ಇದೆಯಲ್ಲ ಅದು ಕೂಡ ಇದರಂಗೆ ಆಗಬೇಕನ್ನೋ ನನ್ನ ಉದ್ದೇಶ. ಅವಾಗ ಸರ್ಕಾರದ ಸಂಪೂರ್ಣ ನಿಯಂತ್ರಣದಿಂದ ಹೊರಗೆ ಬರಬೇಕು. ಯಾವ್ಯಾವ ಸಂಘಗಳು ರಾಜ್ಯದಲ್ಲಿ ಯಾವುದೇ ಸರ್ಕಾರದ ಸವಲತ್ತಿಲ್ಲದೆ ನಡೆಸ್ತಾ ಇದ್ದಾವ
ಅವೆಲ್ಲ ತಕ್ಷಣದಲ್ಲಿ ಇದರ ಅಂಡರ್ಲಿ ಬರಬೇಕು. ಆ ರೀತಿಯಾಗಿ ನಮ್ಮ ಸೌಹಾರ್ದ ಫೆಡರೇಷನ್ ಪ್ರಯತ್ನ ಮಾಡಬೇಕು, ಒಳ್ಳೆಯ ಸಂಸ್ಥೆಗಳಿಗೆ ಪ್ರೋತ್ಸಾಹ ಕೊಡಬೇಕು, ಇಲ್ಲದಕ್ಕೆ ಕ್ರಮ ಕೈಗೊಳ್ಬೇಕು. ಕಾಯ್ದೆಯಲ್ಲಿ ಬಂದಂಥ ಎಲ್ಲ ಸಂಸ್ಥೆಗಳು ಚೆನ್ನಾಗಿ ನಡೆದವಪ್ಪ ಅನ್ನೋದು ಒಂದು ರಾಷ್ಟ್ರ ಮಟ್ಟದಲ್ಲಿ ಅದರ ಪ್ರಚಾರ ಆದರೆ ಖಂಡಿತವಾಗಿ ಈ ಕಾಯ್ದೆಯಲ್ಲಿ ಎಲ್ಲರೂ ಬರ್ತಾರೆ, ಅದು ಅನುಕೂಲ ಆಗ್ತದೆ. ಸೌಹಾರ್ದ ಸಂಯುಕ್ತ ಸಹಕಾರಿ ಸಂಸ್ಥೆ ಭಾಳಷ್ಟು ಒಳ್ಳೆಯ ಕೆಲಸ ಕಾರ್ಯಗಳ ಮುಖಾಂತರ ನಾಡಿನ ಜನರ ಮನ್ನಣೆ ಗಳಿಸಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸರ್ಕಾರದ ಹಸ್ತಕ್ಷೇಪ ಕಡಿಮೆ ಇರಬೇಕು, ಅಂದರೆ ಸಹಕಾರಿ ಚಳವಳಿ ಊರ್ಜಿತಾವಸ್ಥೆ ಮುಟ್ಲಿಕ್ಕೆ ಸಾಧ್ಯ ಇದೆ. ಸಹಕಾರಿ ಚಳವಳಿ ಮುಖಾಂತರ ಸಮಾಜದ ಕಟ್ಟಕಡೆ ಮನುಷ್ಯನಿಗೂ ಕೂಡ ಸಹಾಯ ಆಗಲಿಕ್ಕೆ ಸಾಧ್ಯ ಇದೆ. ಮತ್ತು ಬಹುತರವಾಗಿ ಜಿ ಡಿ ಪಿಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡುವಂಥ ಸಂಸ್ಥೆಗಳು ಯಾವ್ಯಾವ ಇದ್ದರೆ ಈ ಸಂಸ್ಥೆಗಳಂತೇಳಿ ಭಾಳ ಅಭಿಮಾನದಿಂದ ನಾನು ಹೇಳಬೇಕಾಗಿದೆ. ನಾವು ರಚಿಸಿದಂಥ ಸೌಹಾರ್ದ ಕಾಯ್ದೆ ರಾಷ್ಟ್ರ ಮಟ್ಟದಲ್ಲಿ ಅತಿ ವಿಶಿಷ್ಟವಾದ ಕಾಯ್ದೆ. ನಮ್ಮ ಕಾಯ್ದೆಯನ್ನು ಅನುಸರಿಸಿಯೇ ಸಂವಿಧಾನ ತಿದ್ದುಪಡಿ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಅಳವಡಿಸಿಕೊಂಡಿರೋದನ್ನು ನೋಡಿದ್ರೆ ನಮ್ಮ ಕಾಯ್ದೆ ರಾಷ್ಟ್ರ ಮಟ್ಟದಲ್ಲಿ ಅನುಕರಣೆ ಮಾಡ್ಕೋವಂಥ ಕಾಯ್ದೆಯನ್ನು ನಾವು ರಚನೆ ಮಾಡಿದ್ದೀವಿ. ಇದು ಬಹಳಷ್ಟು ಒಳ್ಳೆಯ ಕಾಯ್ದೆ, ಸಹಕಾರಿ ಬೆಳವಣಿಗೆಗೆ ಒಂದು ಶ್ರೇಷ್ಠವಾದ ಕಾಯ್ದೆ. ರಾಜ್ಯ ಮಟ್ಟದಲ್ಲಿ ಸೌಹಾರ್ದ ಸಹಕಾರಿಗಳಿಗೆ ಮರು ಹಣಕಾಸು ಒದಗಿಸಬಹುದಾದ ಹಾಗೂ ಸಹಕಾರಿಗಳ ಹೆಚ್ಚುವರಿ ಠೇವಣಿಗಳ ಹೂಡಿಕೆಗೆ ಅವಕಾಶ ಒದಗಿಸುವ ಸೌಹಾರ್ದ ಅಪೆಕ್ಸ್ ಬ್ಯಾಂಕ್ ಪ್ರಾರಂಭಿಸುವ ಯೋಜನೆ ಸಂಯುಕ್ತ ಸಹಕಾರಿಯದ್ದು. ಸೌಹಾರ್ದ ಸಹಕಾರಿಗಳು ಪರಸ್ಪರ ಜೊತೆಗೂಡಿ ಸಹೋದ್ಯಮ ನಡೆಸಲು ಪ್ರೋತ್ಸಾಹ, ಒಕ್ಕೂಟ ಸಹಕಾರಿ ಹಾಗೂ ವಿನೂತನ ಸೌಹಾರ್ದ ಸಹಕಾರಿಗಳ ರಚನೆಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಪ್ರತಿಯೊಂದು ಸಹಕಾರಿಯನ್ನು ಆರ್ಥಿಕ ಉತ್ಪನ್ನಗಳ ಸೂಪರ್ ಮಾರ್ಕೆಟ್ನಂತೆ ಕಾರ್ಯನಿರ್ವಹಿಸಲು ಅವುಗಳನ್ನು ಶಕ್ತಗೊಳಿಸುವುದು ಸಂಯುಕ್ತ ಸಹಕಾರಿಯ ಗುರಿ. ಸಂಯುಕ್ತ ಸಹಕಾರಿಯ ದಶಮಾನೋತ್ಸವದ ಸಂದರ್ಭದಲ್ಲಿ ಆರಂಭಗೊಂಡ ಸಂಶೋಧನೆ ಮತ್ತು ಮೌಲ್ಯಮಾಪನ ವಿಭಾಗ ಅನೇಕ ಚಟುವಟಿಕೆಗಳನ್ನು ನಡೆಸುತ್ತಿದೆ. ಮೈಸೂರು ವಿಶ್ವವಿದ್ಯಾಲಯದ ಮೂಲಕ ಸೌಹಾರ್ದ ಸಹಕಾರ ಕ್ಷೇತ್ರದ ಮೌಲ್ಯಮಾಪನ ಕಾರ್ಯ, ಸೌಹಾರ್ದ ಸಹಕಾರಿಗಳ ಠೇವಣಿದಾರರ ಹಿತಾಸಕ್ತಿಯನ್ನು ಕಾಪಾಡಲು ಠೇವಣಿ ಖಾತರಿ ಯೋಜನೆಯನ್ನು ರೂಪಿಸುವುದು, ವಿವಿಧ ವಿದ್ಯುನ್ಮಾನ ಮಾಧ್ಯಮಗಳನ್ನು ಬಳಸಿ ಸೌಹಾರ್ದ ಸಹಕಾರ ಕ್ಷೇತ್ರದ ಪ್ರಚಾರ ಕಾರ್ಯ, ಸ್ವಚ್ಛ ಭಾರತ ಅಭಿಯಾನದಡಿ ಸೌಹಾರ್ದ ಸಹಕಾರಿಗಳು ಸಕ್ರಿಯರಾಗಿರಲು ಪ್ರೇರಣೆ ಮತ್ತು ಅಂತರರಾಜ್ಯ ಅಧ್ಯಯನ ಪ್ರವಾಸ ಯೋಜನೆಯನ್ನು ಯಶಸ್ವಿಯಾಗಿ ಪೂರೈಸಲಾಗಿದೆ. ವಿಡಿಯೋ ತರಬೇತಿ ಪಠ್ಯಗಳನ್ನು ರೂಪಿಸಿ ಇ-ಲರ್ನಿಂಗ್ ತರಬೇತಿಯ ಯೋಜನೆ ರಾಜ್ಯದ ವಿಶ್ವವಿದ್ಯಾಲಯಗಳ ಸಹಯೋಗದೊಂದಿಗೆ ಸಹಕಾರಿ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಸ್ನಾತಕೋತ್ತರ ಡಿಪ್ಲೊಮೋ ಕೋರ್ಸ್ ಸೇರಿದಂತೆ ವಿವಿಧ ಕೋರ್ಸ್ಗಳನ್ನು ನಡೆಸಲು ಯೋಜಿಸಲಾಗಿದೆ. ಸಂಯುಕ್ತ ಸಹಕಾರಿ ಒಬ್ಬ ಸ್ನೇಹಿತನಾಗಿ ಒಬ್ಬ ಮಾರ್ಗದರ್ಶಕನಾಗಿ ಸದಸ್ಯರಿಗೆ ಕಾನೂನು ಸಲಹೆಗಳನ್ನು ನೀಡುವುದು, ಶಿಕ್ಷಣ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಿಕೊಡುವಂಥದ್ದು, ಅವಶ್ಯವಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕ ಮಾಹಿತಿಗಳನ್ನು ಮತ್ತು ಮಾರ್ಗದರ್ಶಿಗಳನ್ನು ಹೊರಡಿಸುವುದು ಇತ್ಯಾದಿ ಕೆಲಸ ಕಾರ್ಯಗಳನ್ನು ಶಾಸನಾತ್ಮಕ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ. ಸಹಕಾರಿಗಳಿಗೆ ಪೂರಕವಾಗಿ ಒಂದು ಕಾಮನ್ ಸಾಫ್ಟ್ವೇರ್ ಅನ್ನು ರೂಪಿಸಿ, ಮಾಡೆಲ್ ಸಾಫ್ಟ್ವೇರ್ ಅನ್ನು ರೂಪಿಸಿ ಸದಸ್ಯ ಸಹಕಾರಿಗಳಿಗೆ ನಾಮಮಾತ್ರ ಬಾಡಿಗೆಯಲ್ಲಿ ಅಥವಾ ದರದಲ್ಲಿ ಅವರಿಗೆ ನೀಡುವಂಥ ಕೆಲಸವನ್ನು ಮಾಡಬೇಕಂತ ಯೋಜನೆ ಮಾಡಿದ್ದೀವಿ. ಈ ಒಂದು ಸಹಕಾರಿ ವ್ಯವಸ್ಥೆಗೆ ಪೂರಕವಾಗಿ ಸಹಕಾರಿ ಸಹಾಯವಾಣಿಯನ್ನು ರೂಪಿಸಿ ಸೌಹಾರ್ದ ಸಹಕಾರಿಗಳಲ್ಲಿರುವಂಥ ಯಾವುದೇ ಸಹಕಾರಿಗೆ ಸಹಕಾರಿ ಕ್ಷೇತ್ರದ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಸಂಯುಕ್ತ ಸಹಕಾರಿಯಿಂದ ಮಾಡಬೇಕಂತ ಪ್ರಯತ್ನದಲ್ಲಿದ್ದೀವಿ. ಒಂದು ಸಹಕಾರಿ ಸಂಸ್ಥೆಯನ್ನು ರಚನೆ ಮಾಡಲಿಕ್ಕೆ, ಸಹಕಾರಿ ಸಂಸ್ಥೆಯನ್ನು ಬೆಳೆಸಲಿಕ್ಕೆ, ಸಹಕಾರಿ ಸಂಸ್ಥೆಯಿಂದ ಸಮಾಜಕ್ಕೆ ಒಂದು ಸರಿಯಾದ ಒಂದು ಪ್ರಯೋಜನವನ್ನು ಕೊಡಲಿಕ್ಕೆ ಇದು ಸಾಧ್ಯ ಆಗಿದೆ. ಇದು ಇಲ್ಲಿರ್ತಕ್ಕಂತಹ ನಮ್ಮ ಧ್ಯೇಯ ಸ್ವಾಯತ್ತತೆ, ಸ್ವಯಂ ಆಡಳಿತ, ಸ್ವಯಂ ನಿಯಂತ್ರಣ ಇವುಗಳನ್ನು ಹೊಂದಿಕೊಂಡ ಕಾರಣ ಮತ್ತು ಬದಲಾವಣೆಗೆ ಹೊಂದಿಕೊಳ್ಳಲಿಕ್ಕೆ ಅತ್ಯಂತ ವೇಗವಾಗಿ ಡಿಸಿಷನ್ ಮೇಕಿಂಗನ್ನು ಇಲ್ಲಿಯ ಜನರೇ ಇಲ್ಲಿಯ ಬೋರ್ಡೇ ಮಾಡಲಿಕ್ಕೆ ಸಾಧ್ಯ ಇರುವ ಕಾರಣ ಈ ರೀತಿಯ ಒಂದು ವಿನೂತನ ವ್ಯವಸ್ಥೆಯಾಗಿ ಒಂದು ಮಾದರಿಯಾಗಿ ಸಹಕಾರಿ ಕ್ಷೇತ್ರದಲ್ಲೇ ಒಂದು ಹೊಸ ಚೈತನ್ಯವನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಸೌಹಾರ್ದ ಸಹಕಾರಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಕಟಿಬದ್ಧವಾಗಿರುವ ಸಂಯುಕ್ತ ಸಹಕಾರಿಯ ಮೈಲಿಗಲ್ಲುಗಳು ಹಲವಾರು. 2005 ಕೂಡಲ ಸಂಗಮದಲ್ಲಿ ಸೌಹಾರ್ದ ಸಹಕಾರಿಗಳ ಸ್ವಾಭಿಮಾನಿ ಸಮಾವೇಶಗಳನ್ನು ಆಯೋಜನೆ ಮಾಡಿ ಸೌಹಾರ್ದ ಸಹಕಾರಿಗಳ ಘನತೆಯನ್ನು ಇಮ್ಮಡಿಗೊಳಿಸಿದೆ. ಸದಸ್ಯ ಸಹಕಾರಿಗಳ ಸಂಖ್ಯೆ 1,000 ದಾಟಿದ ಹಿನ್ನೆಲೆಯಲ್ಲಿ 2008 ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ 1,000 ಸಂಭ್ರಮ ಆಚರಿಸಿರುವ ಸಂಯುಕ್ತ ಸಹಕಾರಿ ಈ ಸಮಾರಂಭದಲ್ಲೇ ಸದಸ್ಯ ಸಹಕಾರಿಗಳಿಗೆ ಷೇರು ವ್ಯವಹಾರಕ್ಕೆ ಅನುವು ಮಾಡಿಕೊಟ್ಟಿರುವ ಹಿರಿಮೆಗೆ ಭಾಜನವಾಗಿದೆ. 2010
ಮೊದಲ ವಿಭಾಗೀಯ ಕಚೇರಿಯನ್ನು ಬೆಳಗಾವಿಯಲ್ಲಿ ತೆರೆಯುವುದರ ಜೊತೆಯಲ್ಲಿಯೇ ವಿವಿಧ ಸದಸ್ಯ ಸಹಕಾರಿಗಳ ಒಟ್ಟು 100 ಇ ಸ್ಟ್ಯಾಂಪಿಂಗ್ ಕೇಂದ್ರಗಳನ್ನು ಆರಂಭಿಸಿದ ಕೀರ್ತಿ ಸಂಯುಕ್ತ ಸಹಕಾರಿಯದ್ದು. ಉತ್ತರ ಕರ್ನಾಟಕದ 2009 ನೆರೆ ಸಂತ್ರಸ್ತರ ಪುನರ್ವಸತಿಗೆ ನೆರವು ನೀಡಿ ಸಂಯುಕ್ತ ಸಹಕಾರಿಯು ತನ್ನ ಸಾಮಾಜಿಕ ಕಳಕಳಿಯನ್ನು ಪ್ರಕಟಿಸಿದೆ. ಸಹಕಾರಿ ಕ್ಷೇತ್ರದ ಮೂಲಕ ಮಹಿಳಾ ಸಬಲೀಕರಣದ ಗುರಿಯೊಂದಿಗೆ 2012 ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಮಹಿಳಾ ಸಮಾವೇಶ ನಡೆಸುವ ಮೂಲಕ ಸಹಕಾರಿ ಕ್ಷೇತ್ರದಲ್ಲಿ ಮಹಿಳೆಯರ ಸಹಭಾಗಿತ್ವ ಹೆಚ್ಚಿಸಲು ನಾಂದಿಯಾಗಿದೆ. ವಿಧಾನ ಪರಿಷತ್ ಸದಸ್ಯರ ಹಾಗೂ ವಿಧಾನಸಭಾ ಸದಸ್ಯರ ಉಪಸ್ಥಿತಿಯಲ್ಲಿ ಸೌಹಾರ್ದ ಸಹಕಾರಿ ಚಳುವಳಿ ಬೆಳವಣಿಗೆ ಹೆಜ್ಜೆಗಳ ಕುರಿತ ಅವಲೋಕನ ಸಭೆ, ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಿಯನ್ಸ್ ಏಷ್ಯಾ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಸಹಭಾಗಿತ್ವದಲ್ಲಿ ನಡೆದ 8ನೇ ಐಸಿಎ ರೀಜನಲ್ ರಿಸರ್ಚ್ ಕಾನ್ಫರೆನ್ಸ್ನಲ್ಲಿ ವಿಷಯ ಮಂಡನೆ, ಮೈಸೂರು ಜಿಲ್ಲೆಯ ಪತ್ರಕರ್ತರು ಮಾಧ್ಯಮದವರಿಗೆ ಸಹಕಾರ ಮತ್ತು ಪತ್ರಿಕೋದ್ಯಮ ಕುರಿತ ವಿಚಾರ ಸಂಕಿರಣ, 400 ಹೆಚ್ಚು ಸಹಕಾರಿ ಪ್ರತಿನಿಧಿಗಳು ಭಾಗವಹಿಸಿದ ಕಾಯ್ದೆ ಕಾನೂನುಗಳ ಕುರಿತ ಜಾಗೃತಿ ಸಂವಾದ ಕಾರ್ಯಕ್ರಮ, ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಸಹಕಾರಿಗಳ ಸಮಾವೇಶಗಳು ಮುಂತಾದವುಗಳು ಸಂಯುಕ್ತ ಸಹಕಾರಿ ನಡೆಸಿದ ಕೆಲವು ಮುಖ್ಯ ಕಾರ್ಯಕ್ರಮಗಳು. ಅಖಿಲ ಭಾರತ ಸಹಕಾರಿ ಸಪ್ತಾಹ 2014 ಸಹಕಾರಿ ಸಂಸ್ಥೆಗಳಲ್ಲಿ ಸದಸ್ಯ ಸೇವೆಗಳ ಬಲಪಡಿಸುವಿಕೆ ಹಾಗೂ ಭಾಗವಹಿಸುವಿಕೆಯ ದಿನವನ್ನಾಗಿ ಬೆಳಗಾವಿಯಲ್ಲಿ ಆಚರಿಸಲಾಗಿದೆ. ಘನತೆವೆತ್ತ ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ ವಜೂಭಾಯಿ ವಾಲಾ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಸಹಕಾರ ಸಪ್ತಾಹದ ವಿಶೇಷವಾಗಿತ್ತು. ಸಭೆಯಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕದ ಸಹಕಾರ ಸಚಿವರ ಜೊತೆ ಇನ್ನೂ ಅನೇಕ ಗಣ್ಯರು ಭಾಗವಹಿಸಿದ್ದರು. ಬೆಂಗಳೂರಿನಲ್ಲಿ ಸಂಯುಕ್ತ ಸಹಕಾರಿಗೆ ಸ್ವಂತ ನಿವೇಶನವನ್ನು ಹೊಂದುವುದರ ಜೊತೆ ರಾಜ್ಯದ ಎಲ್ಲಾ ವಿಭಾಗಗಳಲ್ಲಿಯೂ ಪೂರ್ಣ ಪ್ರಮಾಣದ ವಿಭಾಗೀಯ ಕಚೇರಿಗಳನ್ನು ಪ್ರಾರಂಭಿಸಿದೆ. ತಳಮಟ್ಟದವರೆಗೆ ಸಹಕಾರಿ ಜಾಗೃತಿ ಮತ್ತು ಸೌಹಾರ್ದ ಸಹಕಾರಿಗಳ ಸುಸ್ಥಿರ ಬೆಳವಣಿಗೆಯನ್ನು ಸಾಧಿಸಲು ಸೌಹಾರ್ದ ಅಭಿವೃದ್ಧಿ ಅಧಿಕಾರಿಗಳನ್ನು ನಿಯೋಜಿಸಿರುವುದು ಸಂಯುಕ್ತ ಸಹಕಾರಿಯ ಆಡಳಿತಾತ್ಮಕ ಬೆಳವಣಿಗೆಗೆ ಸಾಕ್ಷಿಯಾಗಿವೆ. ಸೌಹಾರ್ದ ಸಹಕಾರಿಗಳ ಸಾಲ ವಸೂಲಾತಿ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಪ್ರತ್ಯೇಕ ನ್ಯಾಯಾಲಯದ ಸ್ಥಾಪನೆಯ ಕಾರ್ಯ ಒಂದು ಮಹತ್ವದ ಹೆಜ್ಜೆಯಾಗಿದೆ. ದೇಶದಲ್ಲಿ ಈ ರೀತಿಯ ಒಂದು ಕಾಯ್ದೆ 9 ರಾಜ್ಯಗಳಲ್ಲಿವೆ. ಕರ್ನಾಟಕದಲ್ಲಿ ಈ ಒಂದು ಸೌಹಾರ್ದ ಸಹಕಾರಿಗಳು ಉತ್ತಮವಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾವು ಸಹಕಾರಿ ಕ್ಷೇತ್ರ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಕಾಯ್ದೆನ ಜಾರಿಗೊಳಿಸಿದೆ. ಮತ್ತು ಈಗ ನಮ್ಮ ಸರ್ಕಾರ ಬಂದಮೇಲೆ ನಾವು ಇದಕ್ಕೊಂದು ವಿಶೇಷ ನ್ಯಾಯಾಲಯನೂ ಕೂಡ ಮಂಜೂರು ಮಾಡಿಕೊಟ್ಟಿದ್ದೀವಿ. ಮತ್ತು ಕಾಯ್ದೆಯಲ್ಲಿ ಇನ್ನೂ ಅನೇಕ ರೀತಿಯಲ್ಲಿ ಅವು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕಾಗುವಂಥ ಕಾನೂನುಗಳ ತಿದ್ದುಪಡಿನೂ ಕೂಡ ಮಾಡಿಕೊಟ್ಟಿದ್ದೀವಿ. ಈ ಒಂದು ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಉತ್ತೇಜನವನ್ನು ರಾಜ್ಯ ಸರ್ಕಾರನೂ ಕೊಡ್ತಾ ಇದೆ. ದೇಶದ ಸಹಕಾರಿ ಕ್ಷೇತ್ರದಲ್ಲಿ ಸೌಹಾರ್ದ ಸಹಕಾರಿಗಳು ಒಂದು ಹೊಸ ಅಧ್ಯಾಯವನ್ನು ಸೃಷ್ಟಿ ಮಾಡಿವೆ. ಸಹಕಾರಿ ರಂಗದಲ್ಲಿ ಸಹಕಾರಿಗಳಿಗೆ ಸ್ವಾಯತ್ತತೆ ಬೇಕು ಎನ್ನುತ್ತಿದ್ದ ಹಿರಿಯ ಸಹಕಾರಿಗಳ ಕನಸನ್ನು ಸಾಕಾರಗೊಳಿಸುವಲ್ಲಿ ಸಫಲತೆಯನ್ನು ಕಾಣುತ್ತಾ ಸರ್ಕಾರದ ಹಾಗೂ ಸಾರ್ವಜನಿಕರ ಮನ್ನಣೆಯನ್ನು ಗಳಿಸಿ ಉತ್ತಮ ಪ್ರಗತಿ ಸಾಧಿಸುವತ್ತ ಮುನ್ನಡೆಯುತ್ತಿದೆ ಸಂಯುಕ್ತ ಸಹಕಾರಿ. ಸೌಹಾರ್ದ ಸಹಕಾರಿ ಚಳವಳಿಯ ಉದ್ದೇಶ ಇರಬಹುದು ಅಥವಾ ಸಹಕಾರ ಸಂಘಗಳ ಕಾಯ್ದೆಯ ಚಳವಳಿಯ ಉದ್ದೇಶವೂ ಇರ್ಬೋದು. ಇವು ಎಲ್ಲವುದರ ಮೂಲ ಉದ್ದೇಶ ಏನಾಗಿದೆ ಅಂತಂದರೆ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೆ ಆಗ್ತಕ್ಕಂಥ ಶೋಷಣೆಯನ್ನು ನಿಲ್ಲಿಸಬೇಕು, ಶೋಷಣೆ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಆಗಿತ್ತು. ಸೊ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ 3,500 ಸೌಹಾರ್ದ ಸಹಕಾರಿ ಕಾರ್ಯನಿರ್ವಹಿಸ್ತಾ ಇರೋದರಿಂದ ಕರ್ನಾಟಕದಲ್ಲಿ ಬಹುತೇಕ ಹೆಚ್ಚು ಬಡ್ಡಿಯನ್ನು ಕೊಟ್ಟು ಸಾಲವನ್ನು ಏನು ಪಡಿತಿದ್ರು ಅದನ್ನು ನಾವು ಅರ್ಧಕ್ಕೂ ಹೆಚ್ಚು ನಿಲ್ಲಿಸೋದರಲ್ಲಿ ಯಶಸ್ವಿಯಾಗಿದ್ದೇವೆ. ಇದರ ಮೂಲಕ ಸಮಾಜದಲ್ಲಿ ನಡೀತಕ್ಕಂಥ ಶೋಷಣೆಯನ್ನು ನಾವು ತಡೀತಾ ಇದ್ದೀವಿ. ಇದರಿಂದ ಈ ಸೌಹಾರ್ದ ಸಹಕಾರಿ ಚಳುವಳಿಗಳು ಸಮಾಜ ಮುಖ್ಯವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಅಂತಕ್ಕಂಥ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಯಾವ ಸರ್ಕಾರದಿಂದ ಷೇರು ಹಣ ಧನ ಸಹಾಯ ಇವೆಲ್ಲ ಪಡೆದಿದ್ದೇವೆ, ಅವೆಲ್ಲವೂ ಕೂಡ ಒಂದು ಕೆಟಗಿರಿ ಮಾಡಲಿ, ಧನ ಸಹಾಯ ಏನು ಸರ್ಕಾರ ಷೇರು ಹಣ ಇರಲಿ, ಯಾವುದೇ ರೀತಿಯ ಸಹಕಾರವನ್ನು ಸರ್ಕಾರದಿಂದ ಯಾವ ಪಡೆದಿಲ್ಲ,
ಅವೆಲ್ಲ ಸಂಸ್ಥೆಗಳು ಒಂದು ಕ್ಯಾಟಗರಿಯನ್ನು ಮಾಡಲಿ, ಅವೆಲ್ಲವೂ ಕೂಡ ಇಂತಿಷ್ಟು ಅವಧಿ ಒಳಗಡೆ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಇಂತಿಷ್ಟು ಅವಧಿ ಒಳಗಡೆ ಅವೆಲ್ಲವೂ ಸೌಹಾರ್ದ ಸಹಕಾರಿಗಳಿಗೆ ಪರಿವರ್ತನೆ ಆಗಲಿ ಅಂತಕ್ಕಂಥದ್ದನ್ನು ಸರ್ಕಾರ ಮಾಡಲಿ ಅಂತ ನಾನು ವಿನಂತಿ ಮಾಡ್ತೀನಿ. ಇದನ್ನು ನಾನು ಸರ್ಕಾರ ಮಾಡಲಿ ಬಿಡಲಿ, ಈಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ 37,000 ಸಹಕಾರಿ ಸಂಸ್ಥೆಗಳೇನಿದ್ದಾವೆ ಅವರೆಲ್ಲರಲ್ಲಿ ಈ ಮೂಲಕ ನಾವೊಂದು ವಿನಂತಿಯನ್ನು ಮಾಡ್ತೀನಿ ಅಂತಂದರೆ, ತಾವೆಲ್ಲರೂ ಕೂಡ ಸ್ವಾಭಿಮಾನಿ ಸೌಹಾರ್ದ ಸಹಕಾರಿ ಕಾಯ್ದೆಗೆ ಎಲ್ಲರೂ ಪರಿವರ್ತನೆ ಆಗಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀನಿ. ಈ ಮೂಲಕ ಆಹ್ವಾನ ಕೂಡ ಕೊಡ್ತೀನಿ ಅವರಿಗೆ. ಸುಮಾರು 1.5 ದಶಕದ ಅವಧಿಯಲ್ಲಿ ಅನೇಕ ಸಾಧನೆಗಳನ್ನು ಮಾಡಿರುವ ಹಿರಿಮೆ ಸಂಯುಕ್ತ ಸಹಕಾರಿಯದ್ದಾದರೂ, ಸಹಕಾರಿ ಕ್ಷೇತ್ರದ ಪ್ರಗತಿಯ ಅಗಾಧತೆಯ ಹೋಲಿಕೆಯಲ್ಲಿ ಅದು ಗೌಣ ಎಂಬ ವಾಸ್ತವಾಂಶವನ್ನು ಕೂಡ ಅರಿತಿದೆ. ದಶಕದ ಈ ಯಶಸ್ವಿ ಪಯಣಕ್ಕೆ ಕಾರಣಕರ್ತರಾದ ಸೌಹಾರ್ದ ಸಹಕಾರಿಗಳೇ ಸಮೃದ್ಧ ಭವಿಷ್ಯದ ರುವಾರಿಗಳು. ಸೌಹಾರ್ದ ಕಾಯ್ದೆಯನ್ನು ಅನುಸರಿಸಲು ಇಚ್ಛಿಸುವ ಸಹಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನ, ಅವಶ್ಯ ನೆರವು, ಅತ್ಯಾವಶ್ಯಕ ತರಬೇತಿ ನೀಡಿ ಸೌಹಾರ್ದ ಸಹಕಾರಿಗಳ ಜ್ವಾಜಲ್ಯಮಾನ ಯಶಸ್ಸಿಗೆ ಪ್ರಜ್ವಲಿಸುವ ಧ್ರುವತಾರೆಯಾಗಿ ಸಹಕಾರಿ ರಂಗದ ಸೌಹಾರ್ದ ಕ್ರಾಂತಿಗೆ ದಿಕ್ಸೂಚಿಯಾಗುವ ಕಾಯಕದಲ್ಲಿ ನಿರತವಾಗಿದೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ. ಸೌಹಾರ್ದ ಸಹಕಾರ ಕ್ಷೇತ್ರದ ಪ್ರಚಾರ ಕಾರ್ಯ, ಸ್ವಚ್ಛ ಭಾರತ ಅಭಿಯಾನದಡಿ ಸೌಹಾರ್ದ ಸಹಕಾರಿಗಳು ಸಕ್ರಿಯರಾಗಿರಲು ಪ್ರೇರಣೆ ಮತ್ತು ಅಂತರರಾಜ್ಯ ಅಧ್ಯಯನ ಪ್ರವಾಸ ಯೋಜನೆಯನ್ನು ಯಶಸ್ವಿಯಾಗಿ ಪೂರೈಸಲಾಗಿದೆ. ವಿಡಿಯೋ ತರಬೇತಿ ಪಠ್ಯಗಳನ್ನು ರೂಪಿಸಿ ಇ ಲರ್ನಿಂಗ್ ತರಬೇತಿಯ ಯೋಜನೆ, ರಾಜ್ಯದ ವಿಶ್ವವಿದ್ಯಾಲಯಗಳ ಸಹಯೋಗದೊಂದಿಗೆ ಸಹಕಾರಿ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಸ್ನಾತಕೋತ್ತರ ಡಿಪ್ಲೊಮೋ ಕೋರ್ಸ್ ಸೇರಿದಂತೆ ವಿವಿಧ ಕೋರ್ಸ್ಗಳನ್ನು ನಡೆಸಲು ಯೋಜಿಸಲಾಗಿದೆ. ಸಂಯುಕ್ತ ಸಹಕಾರಿ ಒಬ್ಬ ಸ್ನೇಹಿತನಾಗಿ ಒಬ್ಬ ಮಾರ್ಗದರ್ಶಕನಾಗಿ ಸದಸ್ಯರಿಗೆ ಕಾನೂನು ಸಲಹೆಗಳನ್ನು ನೀಡುವುದು, ಶಿಕ್ಷಣ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಿಕೊಡುವಂಥದ್ದು, ಅವಶ್ಯವಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕ ಮಾಹಿತಿಗಳನ್ನು ಮತ್ತು ಮಾರ್ಗದರ್ಶಿಗಳನ್ನು ಹೊರಡಿಸುವುದು ಇತ್ಯಾದಿ ಕೆಲಸ ಕಾರ್ಯಗಳನ್ನು ಶಾಸನಾತ್ಮಕ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ. ಸಹಕಾರಿಗಳಿಗೆ ಪೂರಕವಾಗಿ ಒಂದು ಕಾಮನ್ ಸಾಫ್ಟ್ವೇರ್ ಅನ್ನು ರೂಪಿಸಿ, ಮಾಡೆಲ್ ಸಾಫ್ಟ್ವೇರ್ ಅನ್ನು ರೂಪಿಸಿ ಸದಸ್ಯ ಸಹಕಾರಿಗಳಿಗೆ ನಾಮಮಾತ್ರ ಬಾಡಿಗೆಯಲ್ಲಿ ಅಥವಾ ದರದಲ್ಲಿ ಅವರಿಗೆ ನೀಡುವಂಥ ಕೆಲಸವನ್ನು ಮಾಡಬೇಕಂತ ಯೋಜನೆ ಮಾಡಿದ್ದೀವಿ. ಈ ಒಂದು ಸಹಕಾರಿ ವ್ಯವಸ್ಥೆಗೆ ಪೂರಕವಾಗಿ ಸಹಕಾರಿ ಸಹಾಯವಾಣಿಯನ್ನು ರೂಪಿಸಿ ಸೌಹಾರ್ದ ಸಹಕಾರಿಗಳಲ್ಲಿರುವಂಥ ಯಾವುದೇ ಸಹಕಾರಿಗೆ ಸಹಕಾರಿ ಕ್ಷೇತ್ರದ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಸಂಯುಕ್ತ ಸಹಕಾರಿಯಿಂದ ಮಾಡಬೇಕಂತ ಪ್ರಯತ್ನದಲ್ಲಿದ್ದೀವಿ. ಒಂದು ಸಹಕಾರಿ ಸಂಸ್ಥೆಯನ್ನು ರಚನೆ ಮಾಡಲಿಕ್ಕೆ, ಸಹಕಾರಿ ಸಂಸ್ಥೆಯನ್ನು ಬೆಳೆಸಲಿಕ್ಕೆ, ಸಹಕಾರಿ ಸಂಸ್ಥೆಯಿಂದ ಸಮಾಜಕ್ಕೆ ಒಂದು ಸರಿಯಾದ ಒಂದು ಪ್ರಯೋಜನವನ್ನು ಕೊಡಲಿಕ್ಕೆ ಇದು ಸಾಧ್ಯ ಆಗಿದೆ. ಇದು ಇಲ್ಲಿರ್ತಕ್ಕಂತಹ ನಮ್ಮ ಧ್ಯೇಯ ಸ್ವಾಯತ್ತತೆ, ಸ್ವಯಂ ಆಡಳಿತ, ಸ್ವಯಂ ನಿಯಂತ್ರಣ ಇವುಗಳನ್ನು ಹೊಂದಿಕೊಂಡ ಕಾರಣ ಮತ್ತು ಬದಲಾವಣೆಗೆ ಹೊಂದಿಕೊಳ್ಳಲಿಕ್ಕೆ ಅತ್ಯಂತ ವೇಗವಾಗಿ ಡಿಸಿಷನ್ ಮೇಕಿಂಗನ್ನು ಇಲ್ಲಿಯ ಜನರೇ ಇಲ್ಲಿಯ ಬೋರ್ಡೇ ಮಾಡಲಿಕ್ಕೆ ಸಾಧ್ಯ ಇರೋ ಕಾರಣ ಈ ರೀತಿಯ ಒಂದು ವಿನೂತನ ವ್ಯವಸ್ಥೆಯಾಗಿ ಒಂದು ಮಾದರಿಯಾಗಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಹೊಸ ಚೈತನ್ಯವನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಸೌಹಾರ್ದ ಸಹಕಾರಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಕಟಿಬದ್ಧವಾಗಿರುವ ಸಂಯುಕ್ತ ಸಹಕಾರಿಯ ಮೈಲಿಗಲ್ಲುಗಳು ಹಲವಾರು. 2005 ಕೂಡಲ ಸಂಗಮದಲ್ಲಿ ಸೌಹಾರ್ದ ಸಹಕಾರಿಗಳ ಸ್ವಾಭಿಮಾನಿ ಸಮಾವೇಶಗಳನ್ನು ಆಯೋಜನೆ ಮಾಡಿ ಸೌಹಾರ್ದ ಸಹಕಾರಿಗಳ ಘನತೆಯನ್ನು ಇಮ್ಮಡಿಗೊಳಿಸಿದೆ. ಸದಸ್ಯ ಸಹಕಾರಿಗಳ ಸಂಖ್ಯೆ 1,000 ದಾಟಿದ ಹಿನ್ನೆಲೆಯಲ್ಲಿ 2008 ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ 1,000 ಸಂಭ್ರಮ ಆಚರಿಸಿರುವ ಸಂಯುಕ್ತ ಸಹಕಾರಿ ಈ ಸಮಾರಂಭದಲ್ಲೇ ಸದಸ್ಯ ಸಹಕಾರಿಗಳಿಗೆ ಷೇರು ವ್ಯವಹಾರಕ್ಕೆ ಅನುವು ಮಾಡಿಕೊಟ್ಟಿರುವ ಹಿರಿಮೆಗೆ ಭಾಜನವಾಗಿದೆ. 2010 ಮೊದಲ ವಿಭಾಗೀಯ ಕಚೇರಿಯನ್ನು ಬೆಳಗಾವಿಯಲ್ಲಿ ತೆರೆಯುವುದರ ಜೊತೆಯಲ್ಲಿಯೇ ವಿವಿಧ ಸದಸ್ಯ ಸಹಕಾರಿಗಳ ಒಟ್ಟು 100 ಇ ಸ್ಟ್ಯಾಂಪಿಂಗ್ ಕೇಂದ್ರಗಳನ್ನು ಆರಂಭಿಸಿದ ಕೀರ್ತಿ ಸಂಯುಕ್ತ ಸಹಕಾರಿಯದ್ದು. ಉತ್ತರ ಕರ್ನಾಟಕದ 2009 ನೆರೆ ಸಂತ್ರಸ್ತರ ಪುನರ್ವಸತಿಗೆ ನೆರವು ನೀಡಿ ಸಂಯುಕ್ತ ಸಹಕಾರಿಯು ತನ್ನ ಸಾಮಾಜಿಕ ಕಳಕಳಿಯನ್ನು ಪ್ರಕಟಿಸಿದೆ. ಸಹಕಾರಿ ಕ್ಷೇತ್ರದ ಮೂಲಕ ಮಹಿಳಾ ಸಬಲೀಕರಣದ ಗುರಿಯೊಂದಿಗೆ
2012ರಲ್ಲಿ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಮಹಿಳಾ ಸಮಾವೇಶ ನಡೆಸುವ ಮೂಲಕ ಸಹಕಾರಿ ಕ್ಷೇತ್ರದಲ್ಲಿ ಮಹಿಳೆಯರ ಸಹಭಾಗಿತ್ವ ಹೆಚ್ಚಿಸಲು ನಾಂದಿಯಾಗಿದೆ. ವಿಧಾನ ಪರಿಷತ್ ಸದಸ್ಯರ ಹಾಗೂ ವಿಧಾನಸಭಾ ಸದಸ್ಯರ ಉಪಸ್ಥಿತಿಯಲ್ಲಿ ಸೌಹಾರ್ದ ಸಹಕಾರಿ ಚಳುವಳಿ ಬೆಳವಣಿಗೆ ಹೆಜ್ಜೆಗಳ ಕುರಿತ ಅವಲೋಕನ ಸಭೆ, ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಿಯನ್ಸ್ ಏಷ್ಯಾ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಸಹಭಾಗಿತ್ವದಲ್ಲಿ ನಡೆದ 8ನೇ ಐಸಿಎ ರೀಜನಲ್ ರಿಸರ್ಚ್ ಕಾನ್ಫರೆನ್ಸ್ನಲ್ಲಿ ವಿಷಯ ಮಂಡನೆ, ಮೈಸೂರು ಜಿಲ್ಲೆಯ ಪತ್ರಕರ್ತರು ಮಾಧ್ಯಮದವರಿಗೆ ಸಹಕಾರ ಮತ್ತು ಪತ್ರಿಕೋದ್ಯಮ ಕುರಿತ ವಿಚಾರ ಸಂಕಿರಣ, 400ಕ್ಕೂ ಹೆಚ್ಚು ಸಹಕಾರಿ ಪ್ರತಿನಿಧಿಗಳು ಭಾಗವಹಿಸಿದ ಕಾಯ್ದೆ ಕಾನೂನುಗಳ ಕುರಿತ ಜಾಗೃತಿ ಸಂವಾದ ಕಾರ್ಯಕ್ರಮ, ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಸಹಕಾರಿಗಳ ಸಮಾವೇಶಗಳು ಮುಂತಾದವುಗಳು ಸಂಯುಕ್ತ ಸಹಕಾರಿ ನಡೆಸಿದ ಕೆಲವು ಮುಖ್ಯ ಕಾರ್ಯಕ್ರಮಗಳು. ಅಖಿಲ ಭಾರತ ಸಹಕಾರಿ ಸಪ್ತಾಹ 2014ರನ್ನು ಸಹಕಾರಿ ಸಂಸ್ಥೆಗಳಲ್ಲಿ ಸದಸ್ಯ ಸೇವೆಗಳ ಬಲಪಡಿಸುವಿಕೆ ಹಾಗೂ ಭಾಗವಹಿಸುವಿಕೆಯ ದಿನವನ್ನಾಗಿ ಬೆಳಗಾವಿಯಲ್ಲಿ ಆಚರಿಸಲಾಗಿದೆ. ಘನತೆವೆತ್ತ ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ ವಜೂಭಾಯ್ ವಾಲಾ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಸಹಕಾರ ಸಪ್ತಾಹದ ವಿಶೇಷವಾಗಿತ್ತು. ಸಭೆಯಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕದ ಸಹಕಾರ ಸಚಿವರ ಜೊತೆ ಇನ್ನೂ ಅನೇಕ ಗಣ್ಯರು ಭಾಗವಹಿಸಿದ್ದರು. ಬೆಂಗಳೂರಿನಲ್ಲಿ ಸಂಯುಕ್ತ ಸಹಕಾರಿಗೆ ಸ್ವಂತ ನಿವೇಶನವನ್ನು ಹೊಂದುವುದರ ಜೊತೆ ರಾಜ್ಯದ ಎಲ್ಲಾ ವಿಭಾಗಗಳಲ್ಲಿಯೂ ಪೂರ್ಣ ಪ್ರಮಾಣದ ವಿಭಾಗೀಯ ಕಚೇರಿಗಳನ್ನು ಪ್ರಾರಂಭಿಸಿದೆ. ತಳಮಟ್ಟದವರೆಗೆ ಸಹಕಾರಿ ಜಾಗೃತಿ ಮತ್ತು ಸೌಹಾರ್ದ ಸಹಕಾರಿಗಳ ಸುಸ್ಥಿರ ಬೆಳವಣಿಗೆಯನ್ನು ಸಾಧಿಸಲು ಸೌಹಾರ್ದ ಅಭಿವೃದ್ಧಿ ಅಧಿಕಾರಿಗಳನ್ನು ನಿಯೋಜಿಸಿರುವುದು ಸಂಯುಕ್ತ ಸಹಕಾರಿಯ ಆಡಳಿತಾತ್ಮಕ ಬೆಳವಣಿಗೆಗೆ ಸಾಕ್ಷಿಯಾಗಿವೆ. ಸೌಹಾರ್ದ ಸಹಕಾರಿಗಳ ಸಾಲ ವಸೂಲಾತಿ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಪ್ರತ್ಯೇಕ ನ್ಯಾಯಾಲಯದ ಸ್ಥಾಪನೆಯ ಕಾರ್ಯ ಒಂದು ಮಹತ್ವದ ಹೆಜ್ಜೆಯಾಗಿದೆ. ದೇಶದಲ್ಲಿ ಈ ರೀತಿಯ ಒಂದು ಕಾಯ್ದೆ 9 ರಾಜ್ಯಗಳಲ್ಲಿವೆ. ಕರ್ನಾಟಕದಲ್ಲಿ ಈ ಒಂದು ಸೌಹಾರ್ದ ಸಹಕಾರಿಗಳು ಉತ್ತಮವಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾವು ಸಹಕಾರಿ ಕ್ಷೇತ್ರ ಬೆಳೀಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಕಾಯ್ದೆನ ಜಾರಿಗೊಳಿಸಿದೆ. ಮತ್ತು ಈಗ ನಮ್ಮ ಸರ್ಕಾರ ಬಂದಮೇಲೆ ನಾವು ಇದಕ್ಕೊಂದು ವಿಶೇಷ ನ್ಯಾಯಾಲಯನ್ನು ಕೂಡ ಮಂಜೂರು ಮಾಡಿಕೊಟ್ಟಿದ್ದೀವಿ. ಮತ್ತು ಕಾಯ್ದೆಯಲ್ಲಿ ಇನ್ನೂ ಅನೇಕ ರೀತಿಯಲ್ಲಿ ಅವು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕಾಗುವಂಥ ಕಾನೂನುಗಳ ತಿದ್ದುಪಡಿನೂ ಕೂಡ ಮಾಡಿಕೊಟ್ಟಿದ್ದೀವಿ. ಈ ಒಂದು ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಉತ್ತೇಜನವನ್ನು ರಾಜ್ಯ ಸರ್ಕಾರನೂ ಕೊಡ್ತಾ ಇದೆ. ದೇಶದ ಸಹಕಾರಿ ಕ್ಷೇತ್ರದಲ್ಲಿ ಸೌಹಾರ್ದ ಸಹಕಾರಿಗಳು ಒಂದು ಹೊಸ ಅಧ್ಯಾಯವನ್ನು ಸೃಷ್ಟಿ ಮಾಡಿವೆ. ಸಹಕಾರಿ ರಂಗದಲ್ಲಿ ಸಹಕಾರಿಗಳಿಗೆ ಸ್ವಾಯತ್ತತೆ ಬೇಕು ಎನ್ನುತ್ತಿದ್ದ ಹಿರಿಯ ಸಹಕಾರಿಗಳ ಕನಸನ್ನು ಸಾಕಾರಗೊಳಿಸುವಲ್ಲಿ ಸಫಲತೆಯನ್ನು ಕಾಣುತ್ತಾ ಸರ್ಕಾರದ ಹಾಗೂ ಸಾರ್ವಜನಿಕರ ಮನ್ನಣೆಯನ್ನು ಗಳಿಸಿ ಉತ್ತಮ ಪ್ರಗತಿ ಸಾಧಿಸುವತ್ತ ಮುನ್ನಡೆಯುತ್ತಿದೆ ಸಂಯುಕ್ತ ಸಹಕಾರಿ. ಸೌಹಾರ್ದ ಸಹಕಾರಿ ಚಳವಳಿಯ ಉದ್ದೇಶ ಇರಬಹುದು ಅಥವಾ ಸಹಕಾರ ಸಂಘಗಳ ಕಾಯ್ದೆಯ ಚಳವಳಿಯ ಉದ್ದೇಶವೂ ಇರ್ಬೋದು. ಇವೆಲ್ಲವುದರ ಮೂಲ ಉದ್ದೇಶ ಏನಾಗಿದೆ ಅಂತಂದರೆ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆ ವ್ಯಕ್ತಿಗೆ ಆಗ್ತಕ್ಕಂಥ ಶೋಷಣೆಯನ್ನು ನಿಲ್ಲಿಸಬೇಕು, ಶೋಷಣೆ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಆಗಿತ್ತು. ಸೊ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ 3,500 ಸೌಹಾರ್ದ ಸಹಕಾರಿ ಕಾರ್ಯನಿರ್ವಹಿಸ್ತಾ ಇರೋದರಿಂದ ಕರ್ನಾಟಕದಲ್ಲಿ ಬಹುತೇಕ ಹೆಚ್ಚು ಬಡ್ಡಿಯನ್ನು ಕೊಟ್ಟು ಸಾಲವನ್ನು ಏನು ಪಡಿತಿದ್ರು ಅದನ್ನು ನಾವು ಅರ್ಧಕ್ಕೂ ಹೆಚ್ಚು ನಿಲ್ಲಿಸೋದರಲ್ಲಿ ಯಶಸ್ವಿಯಾಗಿದ್ದೇವೆ. ಇದರ ಮೂಲಕ ಸಮಾಜದಲ್ಲಿ ನಡೀತಕ್ಕಂಥ ಶೋಷಣೆಯನ್ನು ನಾವು ತಡಿತಾ ಇದ್ದೀವಿ. ಇದರಿಂದ ಈ ಸೌಹಾರ್ದ ಸಹಕಾರಿ ಚಳವಳಿಗಳು ಸಮಾಜಮುಖಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಅಂತಕ್ಕಂಥ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಯಾವ ಸರ್ಕಾರದಿಂದ ಷೇರು ಹಣ ಧನ ಸಹಾಯ ಇವೆಲ್ಲ ಪಡೆದಿದ್ದೇವೆ ಅವೆಲ್ಲವೂ ಕೂಡ ಒಂದು ಕ್ಯಾಟಗಿರಿ ಮಾಡಲಿ, ಧನ ಸಹಾಯ ಏನೋ ಸರ್ಕಾರದ ಷೇರು ಹಣ ಇರಲಿ, ಯಾವುದೇ ರೀತಿಯ ಸಹಕಾರವನ್ನು ಸರ್ಕಾರದಿಂದ ಯಾವ ಪಡೆದಿಲ್ಲ ಅವೆಲ್ಲ ಸಂಸ್ಥೆಗಳು ಒಂದು ಕ್ಯಾಟಗಿರಿಯನ್ನು ಮಾಡಲಿ, ಅವೆಲ್ಲವೂ ಕೂಡ ಇಂತಿಷ್ಟು ಅವಧಿ ಒಳಗಡೆ ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಇಂತಿಷ್ಟು ಅವಧಿ ಒಳಗಡೆ ಅವೆಲ್ಲವೂ ಸೌಹಾರ್ದ ಸಹಕಾರಿಗಳಿಗೆ ಪರಿವರ್ತನೆ ಆಗಲಿ ಅಂತಕ್ಕಂಥದ್ದನ್ನು ಸರ್ಕಾರ ಮಾಡಲಿ ಅಂತ ನಾನು ವಿನಂತಿ ಮಾಡ್ತೀನಿ. ಇದನ್ನು ನಾನು ಸರ್ಕಾರ ಮಾಡಲಿ ಬಿಡಲಿ, ಈಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ 37,000 ಸಹಕಾರಿ ಸಂಸ್ಥೆಗಳೇನಿದ್ದಾವೆ ಅವರೆಲ್ಲರಲ್ಲಿ ಈ ಮೂಲಕ ನಾವೊಂದು ವಿನಂತಿಯನ್ನು ಮಾಡ್ತೀನಿ ಅಂತಂದರೆ ತಾವೆಲ್ಲರೂ ಕೂಡ ಸ್ವಾಭಿಮಾನಿ ಸೌಹಾರ್ದ ಸಹಕಾರಿ ಕಾಯ್ದೆಗೆ ಎಲ್ಲರೂ ಪರಿವರ್ತನೆ ಆಗಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀನಿ. ಈ ಮೂಲಕ ಆಹ್ವಾನ ಕೂಡ ಕೊಡ್ತೀನಿ ಅವರಿಗೆ.
ಸುಮಾರು ಒಂದೂವರೆ ದಶಕದ ಅವಧಿಯಲ್ಲಿ ಅನೇಕ ಸಾಧನೆಗಳನ್ನು ಮಾಡಿರುವ ಹಿರಿಮೆ ಸಂಯುಕ್ತ ಸಹಕಾರಿಯದ್ದಾದರೂ ಸಹಕಾರಿ ಕ್ಷೇತ್ರದ ಪ್ರಗತಿಯ ಅಗಾಧತೆಯ ಹೋಲಿಕೆಯಲ್ಲಿ ಅದು ಗೌಣ ಎಂಬ ವಾಸ್ತವಾಂಶವನ್ನು ಕೂಡ ಅರಿತಿದೆ. ದಶಕದ ಈ ಯಶಸ್ವಿ ಪಯಣಕ್ಕೆ ಕಾರಣಕರ್ತರಾದ ಸೌಹಾರ್ದ ಸಹಕಾರಿಗಳೇ ಸಮೃದ್ಧ ಭವಿಷ್ಯದ ರುವಾರಿಗಳು. ಸೌಹಾರ್ದ ಕಾಯ್ದೆಯನ್ನು ಅನುಸರಿಸಲು ಇಚ್ಛಿಸುವ ಸಹಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನ, ಅವಶ್ಯ ನೆರವು, ಅತ್ಯಾವಶ್ಯಕ ತರಬೇತಿ ನೀಡಿ ಸೌಹಾರ್ದ ಸಹಕಾರಿಗಳ ಜ್ವಾಜಲ್ಯಮಾನ ಯಶಸ್ಸಿಗೆ ಪ್ರಜ್ವಲಿಸುವ ಧ್ರುವತಾರೆಯಾಗಿ ಸಹಕಾರಿ ರಂಗದ ಸೌಹಾರ್ದ ಕ್ರಾಂತಿಗೆ ದಿಕ್ಸೂಚಿಯಾಗುವ ಕಾಯಕದಲ್ಲಿ ನಿರತವಾಗಿದೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ.